ನಮಸ್ತೆ ವೀಕ್ಷಕರೇ, ಅತಿಥಿ ವೇದಿಕೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅತಿಥಿ ವೇದಿಕೆ ಜರ್ನಿ ಆಫ್ ಲೈಫ್ ಅನ್ನುವಂಥ ವಿಶೇಷ ಕಾರ್ಯಕ್ರಮವನ್ನು ಡೈಜಿವರ್ಲ್ಡ್ ವಾಹಿನಿಯಲ್ಲಿ ನಾವು ನಡೆಸ್ತಾ ಇದ್ದೇವೆ. ನಮ್ಮ ನಡುವೆ ಇರುವಂಥ ಸಾಧಕರನ್ನು ಗುರುತಿಸಿ ಅವರ ಸಾಧನೆಯನ್ನು ಜನರ ಮುಂದಿಟ್ಟು ಅವರ ಸಾಧನೆ ಬಹಳಷ್ಟು ಜನರಿಗೆ ಪ್ರೇರೇಪಣೆ ಆಗಬೇಕು ಅನ್ನುವಂಥ ಕಾರಣದಿಂದ ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು. ಹಲವಾರು ಅತಿಥಿಗಳು ಈಗಾಗಲೇ ನಮ್ಮ ಈ ಸ್ಟುಡಿಯೋಕ್ಕೆ ಬಂದು ಬಹಳಷ್ಟು ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಈ ದಿನ ರಂಗಭೂಮಿಯಲ್ಲಿ ತನ್ನದೇ ಆದಂಥ ಒಂದು ವಿಶಿಷ್ಟವಾದಂಥ ಛಾಪನ್ನು ಒತ್ತಿರುವಂಥ ಕಿನ್ನಿಗೋಳಿಯ ವಿಜಯ ಕಲಾವಿದರು, ಈ ಒಂದು ಭಾಳ ದೊಡ್ಡ ಸಂಸ್ಥೆ, ನಾಟಕ ರಂಗದಲ್ಲಿ ಭಾಳ ದೊಡ್ಡ ಹೆಸರು, ಆ ಸಂಸ್ಥೆಯ ಅಧ್ಯಕ್ಷರಾಗಿ ಕಳೆದೊಂದು 25 ವರ್ಷಗಳಿಂದ ಬಹಳಷ್ಟು ಪ್ರತಿಭೆಗಳನ್ನು ಪರಿಚಯಿಸ್ತಾ ಬಂದಿದ್ದಾರೆ ಶರತ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಿ ಬರಮಾಡಿಕೊಳ್ಳೋಣ. ನಮಸ್ತೆ. ರಂಗಭೂಮಿಯಲ್ಲಿ ಸಾಧನೆ ಮಾಡಿದವರನ್ನು ಪರಿಚಯಿಸುವಂಥದ್ದು ಅದು ಬಹಳ ಸಂತೋಷದ ವಿಚಾರ, ಖುಷಿಯ ವಿಚಾರ. ಯಾಕೆಂತ ಹೇಳಿದ್ರೆ ಕಲೆಯ ಆರಾಧನೆಗೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿರ್ತಾರೆ. ಆ ಕಲೆಯ ಹಿಂದೆ ಕಲೆ ಬೆಳಿಬೇಕು, ತನ್ನ ಜೊತೆಗೆ ತನ್ನ ಜೊತೆಯಲ್ಲಿರುವಂಥವ್ರು ಬೆಳಿಬೇಕು, ಹೊಸ ಹೊಸ ಕಲಾವಿದರು ಬೆಳಿಬೇಕು ಅನ್ನುವಂಥ ಆಶಯನ ಇಟ್ಕೊಂಡಿರ್ತಾರೆ. ವಿಜಯ ಕಲಾವಿದರು ಕಿನ್ನಿಗೋಳಿ ಕೂಡ ಆ ತಂಡ ಕೂಡ ಬಹಳಷ್ಟು ಕಲಾವಿದರನ್ನ ಬೆಳೆಸಿರುವಂಥ ಒಂದು ದೊಡ್ಡ ಸಂಸ್ಥೆ. ಕಿನ್ನಿಗೋಳಿಯ ಪರಿಸರದಲ್ಲಿ ಅವರ ನಾಟಕ ತಂಡವನ್ನು ಕಟ್ಟಿ ಆ ನಾಟಕ ತಂಡದ ಮುಖಾಂತರವಾಗಿ ಬಹಳಷ್ಟು ಕಡೆಗಳಲ್ಲಿ ಪ್ರದರ್ಶನ ನೀಡಿದ್ದಾರೆ. ಈಗಾಗಲೇ ಮುಂಬೈಯಲ್ಲಿ ಕಂಟಿನ್ಯೂ ಆಗಿ ರೆಗ್ಯುಲರ್ ಆಗಿ ಅವರು ಪ್ರದರ್ಶನವನ್ನು ನೀಡ್ತಾ ಬಂದಿದ್ದಾರೆ. ಬೇರೆ ಬೇರೆ ನಮ್ಮ ದೇಶದ ಬೇರೆ ಬೇರೆ ಭಾಗಗಳಲ್ಲಿ, ಮಂಗಳೂರಲ್ಲಿ ಉಡುಪಿಯ ಭಾಗದಲ್ಲಿ ಸಾಕಷ್ಟು ಪ್ರದರ್ಶನಗಳನ್ನು ನೀಡಿರುವಂಥ ಒಂದು ಬಹಳ ಯಶಸ್ವಿ ತಂಡ ವಿಜಯ ಕಲಾವಿದರು ಕಿನ್ನಿಗೋಳಿ. ಸೊ ಈ ತಂಡದ ಅಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ ಶರತ್ ಶೆಟ್ಟಿ ಅವರು. ಇವತ್ತು ನಿಮ್ಮ ಜೀವನದ ಕುರಿತಾಗಿ ಒಂದಿಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕು. ಮೊದಲ ಪ್ರಶ್ನೆ ನಾನು ನಿಮಗೆ ಕೇಳಬೇಕು ಅಂತ ಅಂದ್ಕೊಳ್ಳುವಂಥದ್ದು ಏನು ಅಂತ ಹೇಳಿದರೆ, ಇಲ್ಲಿ ಒಬ್ಬ ಕಲಾವಿದನಿಗೆ ಎಲ್ಲೋ ಒಂದು ಕಡೆ ನನ್ನ ಜೀವನಕ್ಕೆ ಇನ್ಸ್ಪಿರೇಷನ್, ನಾನು ಕಲಾವಿದ ಆಗಬೇಕು ಅಂತ ಬಂದಿರ್ತದೆ. ಸೊ ನಿಮಗೆ ಬಾಲ್ಯದಲ್ಲಿ ಈ ಕಲಾವಿದನಕ್ಕೆ ನಾನು ಒಬ್ಬ ನಾಟಕ ನೋಡಬೇಕು, ನಾಟಕ ಮಾಡಬೇಕು ಅನ್ನುವಂಥ ಏನಾದರೂ ಆಲೋಚನೆಗಳು ಬಂದಿತ್ತ? ನಾನು ಶಾಲೆಗೆ ಹೋಗುವ ಪ್ರೈಮರಿ ಅಂದರೆ ಪ್ರಾಥಮಿಕ ಶಾಲೆಯಲ್ಲಿ ಇರುವಾಗ ಸಂಕಲಕರಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ, ನಾನು ಒಬ್ಬ ಹುಷಾರಿ ನೇಟಿವ್ ಪ್ಲೇಸಲ್ಲಿ, ಅಲ್ಲಿ ಸುರೇಂದ್ರ ಶೆಟ್ಟಿ ಅಂತ ಈಗ ತೀರಿ ಹೋಗಿದ್ದಾರೆ ನಮ್ಮದು ಮುಖ್ಯ ಶಿಕ್ಷಕರು, ಅವರು ನಾಟಕದಲ್ಲಿ ಪಾತ್ರಗಳನ್ನು ಮಾಡ್ತಾ ಇದ್ರು, ಸ್ತ್ರೀ ವೇಷಗಳನ್ನು ಮಾಡ್ತಾ ಇದ್ರು, ತುಂಬ ಅಭಿರುಚಿ ಇತ್ತು. ಅವರು ನಮ್ಮನ್ನು ಶಾಲಾ ವಾರ್ಷಿಕೋತ್ಸವ ಅಲ್ಲದೆ ಇನ್ನಿತರ ಕಾರ್ಯಕ್ರಮಗಳಿಗೆ ಕೂಡ ನಮ್ಮನ್ನು ಬಣ್ಣ ಹಚ್ಚಲಿಕ್ಕೆ ಪ್ರೇರೇಪಣೆಯನ್ನು ಮಾಡ್ತಿದ್ರು. ಅಲ್ಲಿ ನಮ್ಮದು ಪ್ರಾರಂಭ ಆಯಿತು. ನಾನು ಪ್ರೈಮರಿ ಶಾಲೆಯಲ್ಲಿರುವ ಭಕ್ತ ಧ್ರುವ ಎನ್ನುವ ನಾಟಕದಲ್ಲಿ ಧ್ರುವನ ಪಾತ್ರವನ್ನು ನಿರ್ವಹಿಸಿದ್ದೆ. ಅವರು ನಿರ್ದೇಶನ ಮಾಡಿದರು ಮತ್ತು ನಮಗೆ ಒಳ್ಳೆಯ ಸಪೋರ್ಟನ್ನು ಕೊಟ್ಟಿದ್ದರು. ಅಲ್ಲಿಂದ ಮತ್ತೆ ನಾವು ಹಿಂದಿರುಗಿ ನೋಡಲಿಲ್ಲ. ಪ್ರತಿ ವರ್ಷ ಸ್ಕೂಲಿಗಿರುವಾಗ ಅಥವಾ ಊರಿನ ವಾರ್ಷಿಕೋತ್ಸವ ಇರುವ ಕೂಡ ಅವರೇ ನಾಟಕವನ್ನು ತಯಾರಿ ಮಾಡೋದು, ನಿರ್ದೇಶನ ಮಾಡೋದು, ಇಡೀ ತಂಡವನ್ನು ರಚಿಸಿದರು. ಮತ್ತು ಅವರ ನಾಟಕ ತಂಡದಲ್ಲಿ ಕೂಡ ನಾವು ವಿಜಯ ಯುವಕ ಸಂಘ ಅಂತೇಳಿ ಸ್ಟಾರ್ಟ್ ಮಾಡಿದರು, ಅವರೇ ಸ್ಟಾರ್ಟ್ ಮಾಡಿದಲ್ಲಿ ಅದನ್ನು ನಾವು ಬೆಳೆಸಿಕೊಂಡು ಪ್ರತಿ ವರ್ಷ ನಾಟಕ ಮಾಡೋದು, ವರ್ಷಕ್ಕೆ ಒಂದು 3-4 ಕಡೆ ದೇವಸ್ಥಾನಗಳಲ್ಲಿ ನಾಟಕ ಮಾಡಿ ಹೀಗೆ ಬೆಳೀತಾ ಬಂತು. ನಾಟಕದ ಅಭಿರುಚಿ ಪ್ರಾರಂಭವಾದದ್ದು ಶಾಲೆಯಿಂದಲೇ. ಶಾಲೆಯಿಂದಲೇ ಬಹಳ ಬಾಲ್ಯದಲ್ಲೇ ಆ ನಾಟಕದ ಬಗ್ಗೆ ಅಭಿರುಚಿ ಬರ್ತಾ ಇತ್ತು. ಸೊ ಸ್ಕೂಲಲ್ಲಿ ಮಾಡುವಾಗ ದಿನಗಳ ನೆನಪು ಮಾಡ್ಕೊಳ್ಳೋದಾದರೆ ಆ ಒಂದು ಅಭಿನಯ ಮಾಡುವಾಗ ಕೊಡ್ತಾ ಇದ್ದಂಥ ಖುಷಿ ಅಥವಾ ಹೊರಗಡೆ ಬೇರೆಯವರ ಪ್ರೋತ್ಸಾಹ, ಚಂದ ಮಾಡ್ತೀಯಾ ಮಾಡ್ಬೋದು ಅನ್ನುವಂಥದ್ದೆಲ್ಲ ಸಿಕ್ಕಿದಾಗೆಲ್ಲ ಹೀಗೆ ಹೌದು ತುಂಬ ಖುಷಿ ಆಗ್ತಿತ್ತು. ಅಲ್ಲಿ ಬಾಯಿಪಾಠ ಮಾಡಿ ಅದನ್ನು ಅದನ್ನು ಪ್ರೆಸೆಂಟೇಷನ್ ಕೊಡುವ ರೀತಿಯನ್ನು ಅವರು ಕಲಿಸಿದರು. ಅಲ್ಲಿ ಶಾಲೆಯಲ್ಲಿರೋದು ಒಳ್ಳೆಯ ಬಾಯಿಪಾಠ ಮಾಡ್ತಿದ್ರು, ಶಾಲೆಯ ಪಾಠಗಳನ್ನು ಮಾಡಿದ್ದಕ್ಕಿಂತ ಹೆಚ್ಚು ರೀತಿಯಲ್ಲಿ ನಾಟಕಗಳನ್ನು ಪಾಠ ಮಾಡಿದ್ರು. ಅದು ನಮ್ಮ ವಿದ್ಯಾಭ್ಯಾಸಕ್ಕೆ ಕೂಡ ಪ್ರೇರಣೆ ಆಯಿತು. ಅಲ್ಲಿ ಪದ್ಯಗಳನ್ನು ಕಂಠಪಾಠ ಮಾಡಿದ್ದು, ಪ್ರಬಂಧಗಳನ್ನು ಕಂಠಪಾಠ ಮಾಡಲಿಕ್ಕೆ ನಾಟಕದ ಅಭಿರುಚಿ ಶಾಲೆಯ ನಮ್ಮ ಪಾಠಗಳಿಗೆ ಕೂಡ ಪ್ರೇರಣೆ ಆಯಿತು, ಒಳ್ಳೆಯ ಮಾರ್ಗದರ್ಶನ ಸಿಕ್ಕಿತ್ತು. ಓಕೆ. ಸೊ ಅಲ್ಲಿ ಆ ಒಂದು ರಂಗಭೂಮಿ ಬಹಳ ದೊಡ್ಡ ಮಾತನ್ನು ಹೇಳ್ತಾ ಇದ್ದಾರೆ ಅವರು. ಏನಂತ ಹೇಳಿದರೆ, ನಾಟಕದಲ್ಲಿ ನಾನು ಯಾವುದನ್ನು ಬಾಯಿಪಾಠ ಕಲಿತಾ ಹೋದ್ನ, ಯಾವ ಡೈಲಾಗ್ಗಳನ್ನು ನೆನಪು ಮಾಡ್ತಾ ಹೋದ್ನ, ಹಾಡುಗಳನ್ನು ಹೇಗೆ ಕಲಿತಾ ಹೋದ್ನ, ಅದು ನನ್ನ ಸಬ್ಜೆಕ್ಟಿಗೆ ಹೆಲ್ಪ್ ಆಗ್ತಾ ಬಂತು, ನನ್ನ ಸ್ಟಡೀಸಿಗೆ ಹೆಲ್ಪ್ ಆಗ್ತಾ ಬಂತು ಅಂತ ಹೇಳ್ತಾ ಇದ್ದಾರೆ. ಸರ್, ಈ ಅದರ ನಂತರ ನಿಮ್ಮ ಗುರುಗಳು ಸುರೇಂದ್ರ ಶೆಟ್ಟಿ ಅವರು, ಹೌದು, ದಿವಂಗತ ಸುರೇಂದ್ರ ಶೆಟ್ಟಿ ಅವರು. ಅಲ್ಲಿ ಒಂದು ಊರಲ್ಲಿ ಹೆಚ್ಚಾಗಿ ಅದು ಆ ಕಾಲದಲ್ಲಿ ಹೆಚ್ಚು ಏನು ಅಂತ ಹೇಳಿದ್ರೆ ಒಂದು ಹವ್ಯಾಸಿ ತಂಡವನ್ನು ಕಟ್ಟಿಕೊಳ್ಳುವಂಥದ್ದು ಅಥವಾ ಯುವಕರು ಸೇರಿಕೊಂಡು ನಾಟಕ ಮಾಡುವಂಥದ್ದು, ವಾರ್ಷಿಕೋತ್ಸವ ಅಥವಾ ಯಾವುದಾದ್ರು ವಿಶೇಷ ಗಣೇಶ ಚತುರ್ಥಿ ಆಗಿರ್ಬೋದು ಅಥವಾ ದೇವಸ್ಥಾನದ ಯಾವುದೋ ಕಾರ್ಯಕ್ರಮಗಳಾಗಿರ್ಬೋದು, ಅಲ್ಲಿ ನಾಟಕವನ್ನು ಮಾಡುವಂಥದ್ದು, ಆ ಒಂದು ಯುವಕ ತಂಡಗಳಲ್ಲಿ ಅಂದರೆ ಒಂದು ಹವ್ಯಾಸಕ್ಕಾಗಿ ನಾಟಕ ಮಾಡುವಂಥ ತಂಡಗಳು ಪ್ರೊಫೆಷನಲ್ ಟೀಮ್ಗಿಂತ ಭಾಳ ಬೇರೆ ಇರ್ತದೆ. ಅಲ್ಲಿನ ಪ್ರಾಕ್ಟೀಸ್ಗಳು, ಅಲ್ಲಿ ಭಾಳ ರೋಚಕ ಅನುಭವಗಳಿರ್ತದೆ, ಹುಡುಗನೇ ಹುಡುಗಿ ರೋಲ್ ಹಾಕುವಂಥದ್ದು. ಸೊ ಹೀಗೆ ಬಹಳಷ್ಟು ವಿಚಾರಗಳೆಲ್ಲ ಇದ್ದಾಗ ಆ ದಿನಗಳು ಹೇಗೆ ನಿಮಗೆ ಖುಷಿ ಕೊಡ್ತಾ ಇತ್ತು? ಅದೊಂದು ಆ್ಯಕ್ಚುಲಿ ಈಗ ವಿಜಯ ಕಲಾವಿದರಿಗಿಂತ ಅದು ಭಾಳ ಭಿನ್ನ ಅಂತ ಭಾವಿಸ್ತೇನೆ ನಾನು. ಹೌದು, ಹಾಗಂದರೆ ಆ ಪರದೆಯ ನಾಟಕಗಳಲ್ಲಿ ಒಂದು ಸೀನ್ಗೆ ನಾವು ಕಾಡಿನ ಸೀನು, ಮನೆಯ ಸೀನ್ಗಳು, ಅದು ಪ್ರತ್ಯೇಕ ಕೊಡುತ್ತೆ. ನಮ್ಮ ಯುವಕ ಸಂಘದಲ್ಲಿ 3 ಮಂದಿ ಮಾಸ್ಟರ್ ಟೀಚರ್ಸ್ ಇದ್ದರು, ಯಾಕಂದ್ರೆ ಸುರೇಂದ್ರ ಶೆಟ್ಟಿ ಅವರು, ಬಾಬು ಶೆಟ್ಟಿ ಅವರು ಮತ್ತು ಯತೀಶ್ ಭಂಡಾರಿ, ಈಗ ಎಲ್ಲರೂ ರಿಟೈರ್ ಆಗಿದ್ದಾರೆ. ಒಬ್ಬರು ಅವರು ಹೆಡ್ ಮಾಸ್ಟರ್ ತೀರಿಕೊಂಡಿದ್ದಾರೆ. ಈಗಲೂ ಕೂಡ ಅವ್ರು ನಾಟಕದ ಅಭಿರುಚಿ ಇದ್ದ ಯತೀಶ್ ಮಾಸ್ಟರಿಗಾಗಲಿ, ಬಾಬು ಶೆಟ್ಟಿ ಮತ್ತು ನನ್ನಣ್ಣ ಸ್ವರಾಜ್ ಶೆಟ್ಟಿ, ಈಗಾಗಲೇ ನಮ್ಮ ಗುರುಗಳಾದ ಸಾಯಿನಾಥ್ ಶೆಟ್ಟಿ ಅವರು ನಮ್ಮ ತಂಡದ ಸಂಚಾಲಕರಾಗಿದ್ದಾರೆ, ಅವರು ಕೂಡ ಕಟೀಲಲ್ಲಿ ಮಾಸ್ಟ್ರು, ಮತ್ತು ಜಯಂತ ಶೆಟ್ಟಿ ಅವರು, ಮೊನ್ನೆ ಊರಿನಲ್ಲೆಲ್ಲ ಯುವಕ ಸಂಘದ ಒಂದು ದೊಡ್ಡ ಪಡೆಯಿತು.
ಅದು 3 ತಿಂಗಳು ಪ್ರಾಕ್ಟೀಸ್, ಒಂದೆರಡು ದಿನ ಅಲ್ಲ. ನಾವು 7 ಗಂಟೆಗೆ ಕೊಟ್ಟಾದ್ರೆ 10-11 ಗಂಟೆವರೆಗೆ ಪ್ರಾಕ್ಟೀಸ್, ಬಯಟ್ ಮಾಡಿ ಸೀನ್ ಬೈ ಸೀನ್ ಬಯಟ್ ಮಾಡಿ ಪ್ರೆಸೆಂಟೇಷನ್ ಕೊಡಬೇಕಿತ್ತು. ಅದೊಂದು ವಿಶೇಷ ಅನುಭವ. ನೀವು ಹೇಳಿದಾಗ ಅದೊಂದು ನಮಗೆ ಖುಷಿ ಕೊಟ್ಟಂಥ ವಿಚಾರ. ಅದನ್ನು ನಾವು 1 ವರ್ಷ 3 ತಿಂಗಳು ಪ್ರಾಕ್ಟೀಸ್ ಆದ ನಂತರ ಒಂದು ದಿನ ಪ್ರದರ್ಶನ ಮಾಡುವಾಗ ಊರಿನ ಜನ ಸೇರ್ತಾರೆ, ನಮ್ಮ ಜನರ ಮುಂದೆ ನಾವು ಪ್ರದರ್ಶನ, ಊರಿನವರ ಮುಂದೆ ಪ್ರದರ್ಶನ ಮಾಡುವ ತುಂಬ ಖುಷಿ ಕೊಡ್ತಾ ಇದೆ. ಖುಷಿ ಕೊಡ್ತಾ ಇದೆ. ಸಾಮಾಜಿಕ ನಾಟಕ ಕಲ್ಪನೆಗಳಿರ್ತದೆ, ಹಾಸ್ಯಗಳಿರ್ತದೆ. ತುಳು ನಾಟಕ ಅಂತ ಹೇಳಿದಾಗ ನಮಗೆಲ್ಲ ಹಾಸ್ಯ ಯಾವತ್ತಿಗೂ ಅದಕ್ಕೊಂದು ಬಹಳ ದೊಡ್ಡ ಸ್ಥಾನವನ್ನು ನಾವು ಕೊಡುತ್ತೇವೆ. ಅಲ್ಲಿ ಈ ಶಿಕ್ಷಕರು ಇರುವಂಥದ್ದು ಅದು ಒಂದು ದೊಡ್ಡ ಪ್ಲಸ್ ಆಗ್ತದೆ ಎಂಬುದಾಗಿ ನಾನು ಭಾವಿಸ್ತೇನೆ. ಅವರು ಅಲ್ಲಿ ಕೂಡ ಶಿಕ್ಷಕರೇ ಒಂದು ಹಂತಕ್ಕೆ, ಯಾವ್ದಾದ್ರು ಯುವಕರಿಗೆ ಬೈಯುವುದಾಗಿರಲಿ, ಅಂದರೆ ಸರಿಯಾಗಿ ಪ್ರಾಕ್ಟೀಸ್ ಮಾಡದೆ ಬಂದಾಗ ಶಿಕ್ಷಕರ ಪಾತ್ರ ಬಹಳ ಮುಖ್ಯ. ಒಂದು ಊರಿನಲ್ಲಿ ಒಂದು ನಾಟಕವನ್ನು ಬೆಳೆಸಬೇಕು ಅಂತಂದ್ರೆ, ಅಭಿರುಚಿಯನ್ನು ಬೆಳೆಸಬೇಕು ಅಂತಂದ್ರೆ ಖಂಡಿತವಾಗಿ ಟೀಚರ್ಸ್ ಅಂದರೆ ಹಿಂದೆ ನಾವು ಈಗ ಎಲ್ಲರೂ ಸಾಕ್ಷರರಾಗಿದ್ದಾರೆ. ಹಿಂದೆ ಊರಿನಲ್ಲಿ ಟೀಚರ್ಸ್ಗಳದ್ದು ರೋಲ್ ಭಾಳ ಇತ್ತು. ಒಂದು ಮನೆಗೆ ಕಾಗದ ಬಂದರೆ ಓದಲಿಕ್ಕೆ ಮಾಸ್ಟ್ರಿ ಬರಬೇಕು, ಏನಾದರೂ ಅರ್ಜಿ ಬರಲಿಕ್ಕಿದ್ರೆ ಮಾಸ್ಟ್ರುಗಳೇ. ಅವರು ಹೇಳಿದ್ದು ನಮಗೆ ವೇದ ವಾಕ್ಯ, ಅವರು ನಮಗೆ ದೇವರು ಊರಿನಲ್ಲಿ. ಅದೇ ರೀತಿ ನಾಟಕವನ್ನು ಬೆಳೆಸಿದಂಥ ತಂಡವನ್ನು ಪ್ರಾರಂಭ ಮಾಡಲಿಕ್ಕೆ ಪ್ರೇರಣೆ ಕೊಟ್ಟದ್ದೇ ನಮ್ಮ ಊರಿನ ಮಾಸ್ಟ್ರುಗಳು. ಓಕೆ ಓಕೆ. ಸೊ ಆರಂಭದ ದಿನಗಳಲ್ಲಿ ಅಭಿನಯ ಮಾಡ್ತಾ ಇರುವಾಗ ಯಾವ ರೋಲ್ಗಳನ್ನು ಹೆಚ್ಚಾಗಿ ನೀವು ತೆಗೆದುಕೊಳ್ತಾ ಇದ್ರಿ? ಅಂದರೆ ಹಾಸ್ಯವೋ ಅಥವಾ ಈ ನೆಗೆಟಿವ್ ರೋಲ್ಗಳು ಅಥವಾ ಹೀರೋ ರೋಲ್ಗಳು? ನಾನು ಪಾತ್ರ ಮಾಡೋ ಮೊದಲು ಲೇಡಿ ಕ್ಯಾರೆಕ್ಟರ್ ಮಾಡ್ತಿದ್ದೆ ಮೊದಲು. ಅದು ಹೆಚ್ಚಿನವ್ರು ಹಾಗೆ ಮಾಡ್ತಾರೆ ಅಂದರೆ ಲೇಡಿ ಕ್ಯಾರೆಕ್ಟರ್ ಒಂದು 5-6 ಸೀನ್ಗಳನ್ನು ಮಾಡೋದು, ಮತ್ತು ಸೀರಿಯಸ್ ರೋಲ್ ಕೂಡ ಮಾಡಿದ್ದೀನಿ, ಕಾಮಿಡಿ ಕೂಡ ಮಾಡಿದ್ದೀನಿ. ಎಲ್ಲರೂ ಪಾತ್ರಗಳನ್ನು ನಿರ್ವಹಿಸಬೇಕಾದಂಥ ಒಂದು ಅನಿವಾರ್ಯತೆ ನಮ್ಮ ಯುವಕ ಸಂಘದಲ್ಲಿ ಇತ್ತು ಆ ಸಂದರ್ಭದಲ್ಲಿ. ಈ ನಡುವೆ ಒಂದು ಪ್ರಶ್ನೆ, ಈ ಲೇಡಿ ರೋಲ್ಗಳನ್ನು ಮಾಡುವಾಗ ಡ್ಯಾನ್ಸ್ಗಳೆಲ್ಲ ಬರ್ತದೆ? ಹೌದು ಅಲ್ಲ, ಈಗಂದ್ರೆ ಈಗ ನಾವು ಕೊರಿಯೋಗ್ರಾಫರ್ ಈಗ ವಿಜಯ ಕಲಾವಿದರ ತಂಡ ಅಥವಾ ಯಾವುದೇ ದೊಡ್ಡ ಕೊರಿಯೋಗ್ರಾಫರ್ಗಳನ್ನು ಕರೆಸಿ ಅಷ್ಟು ಚೊಕ್ಕವಾಗಿ ನಾವು ಡ್ಯಾನ್ಸ್ಗಳನ್ನು ನೀಡಬೇಕಾಗಿದೆ. ಹಿಂದಿನ ಡ್ಯಾನ್ಸ್ಗಳಾಗಿರಲಿಲ್ಲ. ಒಂದು ಡ್ಯಾನ್ಸ್ ಹೀರೋ ಮತ್ತು ಹೀರೋಯಿನ್ ಡ್ಯಾನ್ಸ್ ಮಾಡುವಾಗ ತೆಂಗಿನ ಸೋಗೆಗಳಲ್ಲಿ ಬದಿಯಿಂದ ಬಿಡುವುದು ಗಾರ್ಡನ್ ಸೆಟ್ ಮಾಡೋದು, ಹಿಂದಿನ ಸೀನ್ ಬೈ ಸೀನ್ ನಡುವೆ ತುಂಬ ಗ್ಯಾಪ್ ತಗೊಳ್ತೀವಿ. ಈಗ ಸೀನ್ ಬೈ ಸೀನ್ ನಡುವೆ ಗ್ಯಾಪ್ ತಗೊಂಡ್ರೆ ಜನರು ಪೇಷನ್ಸ್ ಇಲ್ಲ. 4 ಗಂಟೆಗಳ ನಾಟಕಗಳು ಬೈಯ ಮಲ್ಲಿಗೆ ಮುಗಿಯುವಾಗ 4 ಗಂಟೆ ಆಗ್ತಾ ಇತ್ತು ಹಿಂದಿನ ನಾಟಕಗಳು. ಅಂಥದ್ದು ವಸುಂಧರ ನಾಟಕಗಳು 3-4 ಗಂಟೆ ಹೋಗ್ತದೆ. ಈಗ 1-2.5 ಗಂಟೆಗಳಿಗೆ ನಾಟಕ ಮುಗಿಬೇಕು, ಜನರಿಗೆ ತಾಳ್ಮೆ ಇಲ್ಲ. ಆಗ ತುಂಬ ರೊಮ್ಯಾನ್ಸ್ ಆಗಿ ಆ ಡ್ಯಾನ್ಸ್ಗಳನ್ನು ಮಾಡೋದಿರ್ಬೋದು, ಪದ್ಯ ಒಂದು 10 ನಿಮಿಷದ ಪದ್ಯಗಳು ಇದ್ದಿರ್ಬೋದು. ಈಗ 3 ನಿಮಿಷದಲ್ಲಿ ಪದ್ಯ ಮುಗಿಬೇಕು ನಮಗೆ. ಹೌದು ಖಂಡಿತವಾಗಿ. ಇಲ್ಲಿ 2 ನಾಟಕಗಳನ್ನು ಮೆನ್ಷನ್ ಮಾಡಿದ್ರಿ, ನನಗೆ ಅದಕ್ಕೊಂದು ಸಂಬಂಧಪಟ್ಟಾಗಿ ಒಂದು ಪ್ರಶ್ನೆ ಕೇಳಬೇಕು. ಈ ನೀವು ಯಾರ ನಾಟಕಗಳನ್ನು ಹೆಚ್ಚಾಗಿ ತೆಗೆದುಕೊಳ್ತಾ ಇದ್ರೆ, ಅಂದರೆ ಪ್ರದರ್ಶನ ಮಾಡ್ಲಿಕ್ಕೆ ಬೇಕಾಗಿ ಆ ಕಾಲಕ್ಕೆ ತುಂಬಾ ನಾಟಕಗಳು ಬರ್ತಾ ಇತ್ತು? ಹೌದು, ಕೆಎನ್ ಟೇಲರ್ದು ನಾಟಕ ಇತ್ತು. ನೀವು ಅದ್ರಲ್ಲಿ ಮಾಡಿದ್ದೀರಿ? ಮಾಡಿದ್ದೀವಿ, ಕೆಎನ್ ಟೇಲರ್ ನಾಟಕಗಳು ಮಾಡಿದ್ದೀವಿ. ಈ ಬೈಯ ಮಲ್ಲಿಗೆ ಡಾಕ್ಟರ್ ಸಂಜೀವ ದಂಡಕೇರಿ ಅವರದ್ದು, ಮತ್ತೆ ಚಂದ್ರಶೇಖರ್ ಅವರದ್ದು ನಾಟಕ ಮರಳಿದೆ ಅಂತ ಇತ್ತು, ಮತ್ತೆ ಈಗಾಗಲೇ ಹೇಳಿದ ವಸುಂಧರ ಅಂತೇಳಿ, ಮತ್ತೆ ವಿಜಯಕುಮಾರ್ ಶೆಟ್ಟಿ ಕೆಮ್ಮಣ್ಣವರ ಸಹ್ಯಾರ ಪಟ್ಟಿದ್ದೀನಿ ಅಂತ ತುಂಬಾ ನಾಟಕಗಳನ್ನು ನಾವು ಮಾಡಿದೆ. ಮರಳಿದಿ, ಕಾವೇರಿ, ಕನಕನಕನ, ಗತಿ ಕೆಟ್ಟಾಯಿ, ಮತ್ತೆ ನಮ್ಮ ಯತೀಶ್ ಮಾಸ್ಟರ್ ಬರೆದದ್ದು ಗತಿ ಕೆಟ್ಟಾಯಿಮತಿ ಅಂತ ಇತ್ತು. ಅಂತ ನಾಟಕ ತುಂಬ ಖುಷಿ ಕೊಟ್ಟಿದ್ದು. ಈಗ ಕೂಡ ಅದೊಂದು ಅರಳಂದಿ ಆಸೆ ಅಂತೇಳಿ ನಾಟಕವನ್ನು ಅದು ಈಗಲೂ ಕೆಲವೊಮ್ಮೆ ಮಾಡ್ತಾ ಇದ್ದೆ. ಅದು ಇನ್ನು ಪರದೆಯಲ್ಲಿ ಮಾಡುವಂಥ ನಾಟಕ. ಓಕೆ ಓಕೆ. ಸ್ಟೇಜ್ ಸೆಟ್ಟಿಂಗ್ಗಳು ಬರೋದಕ್ಕಿಂತ ಮೊದಲ ಪರದೆಯ ನಾಟಕಗಳೆಲ್ಲ ಬಹಳ ಫೇಮಸ್ ಆಗಿದ್ದದ್ದು ನೋಡಿ. ಆ ಕಾಲವನ್ನು ನೆನಪು ಮಾಡಿಕೊಳ್ಳುವಂಥದ್ದೇ ಬಹಳ ಖುಷಿ ಕೊಡುವಂಥದ್ದು. ಯಾಕಂತೇಳಿದ್ರೆ ಆಗ ಅಲ್ಲಿ ಮನರಂಜನೆಯ ಮಾಧ್ಯಮಗಳು ಅನ್ನುವಂಥದ್ದು ಈಗಿನ ಮಟ್ಟಕ್ಕೆ ಬೆಳೆದಿರಲಿಲ್ಲ. ಸೊ ಊರಿನಲ್ಲಿ ಒಂದು ನಾಟಕ ಆಗ್ತಾ ಇಡೀ ಊರು, ಪಕ್ಕದ ಊರು ಎಲ್ಲರೂ ಸೇರಿ ಬಂದು ಒಂದು ನಾಟಕ ಮಾಡ್ತಿದ್ದಂಥದ್ದು, ಆ ನಾಟಕದಲ್ಲಿ ಅಭಿನಯಿಸ್ತಾ ಇದ್ದಂಥ ದಿನಗಳು. ಇಲ್ಲಿ ಒಂದು ತಮಾಷೆ ಇದೆ. ತಮಾಷೆ ಅಂತ ಹೇಳಿದರೆ ಇದು ಸಾಧಾರಣವಾಗಿ ಸರ್ವೇ ಸಾಧಾರಣವಾಗಿ ಈ ಊರುಗಳಲ್ಲಿ ಹವ್ಯಾಸಕ್ಕೆ ನಾಟಕ ಮಾಡೋರಿಗೆ ಗೊತ್ತಿರುತ್ತದೆ. ಈ ಡೈಲಾಗ್ಗಳೆಲ್ಲ ಬಾಯ್ಪಾಠ ಬರೋದಿಲ್ಲ ಅಂತಾದಾಗ ಹಿಂದ್ಗಡೆ ಪ್ರಾಂಪ್ಟರ್ ಅಂತ ತಿಳಿಸುವಂಥದ್ದು. ಹೌದು, ಅದು ಅದರಲ್ಲಿ ಕೂಡ ಸ್ವಾರಸ್ಯಕರ ಘಟನೆಗಳಿದೆ. ಪ್ರಾಂಪ್ಟರ್ ಬೇಕೇ ಬೇಕು. ಅವ ಇಂದಿಂದ ಟಾರ್ಚ್ ಹಿಡಿದುಕೊಂಡು ಪರದೆ ಹಿಂದಿನ ಓಡಿದಾಗ ಇಲ್ಲಿ ಓಡಬೇಕು, ಹೀಗೆ ಬಂದರೆ ಹೀಗೆ ಬರಬೇಕು, ಅಂದರೆ ಅವನ ಹಿಂದೆ ಓಡೋದು. ಮತ್ತು ಕೆಲವೊಮ್ಮೆ ಬ್ರಾಕೆಟ್ನಲ್ಲಿದ್ದ ಅದನ್ನು ಕೂಡ ಓದಿ ಹೇಳ್ತಾನೆ, ಅದನ್ನು ಕೂಡ ಹೇಳಿದಂಥ ಘಟನೆಗಳೇ. ಅದನ್ನು ಸ್ವಲ್ಪ ನಗು ಅಂತ ಹೇಳಿದ ನಗು ಅಬ್ಬರದಿಂದ ಹೇಳಿದ್ರು, ಅಬ್ಬರ ಅಂದರೆ ಬ್ರಾಕೆಟ್ನಲ್ಲಿ ಹೇಳಿದ್ದು. ಕೆಲವೊಮ್ಮೆ ಪ್ರಾಂಪ್ಟರ್ ಪ್ರಾಕ್ಟೀಸ್ಗೆಲ್ಲ ಬರೋದಿಲ್ಲ, ಅದೇ ದಿವಸ ಬಂದು ಓದುದವ ಹಿಂದಿಂದ. ಕೆಲವೊಮ್ಮೆ ಇವ ಹೇಳಿದಂತ ಅವ ಹೇಳಿದ್ದು ಜಾಸ್ತಿ ಕೇಳ್ತದೆ ಹಿಂದಿನಿಂದ. ಮತ್ತೆ ಸ್ಟೇಜ್ನಲ್ಲಿ ಒಬ್ಬ ದನದ ವ್ಯಾಪಾರಿ ಇದ್ರೆ ಅವ ದನ ತಂದೆ ದನದ ಕರು ಅಂತಂದೇ ಸೀನ್ ತೋರಿಸ್ತಿದ್ದ ಹಿಂದೆ ಎಲ್ಲ. ಸೈಕಲ್ನಲ್ಲಿ ಬರೆದು ಸೈಕಲ್ನ ಸೀನೇ ಬರ್ತಾ ಇತ್ತು. ಕಾಮಿಡಿ ಆಕ್ಟರ್ಗಳು ಸೈಕಲಲ್ಲಿ ಆಚೆ ಹೋಗಿ ಅದು ತುಂಬಾ ಈಗ ಅಷ್ಟೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ಈಗಿನ ನಾಟಕಕ್ಕೆ ಅದರದೇ ಆದಂತ ಲಿಮಿಟೇಷನ್. ಈಗ ಪ್ರಾಜೆಕ್ಟರ್ ಹಾಕಿ ನಾವು ಎಲ್ಲೋ ಆದ ಘಟನೆಗಳನ್ನ ತೋರಿಸ್ತೇವೆ. ಪ್ರಾಜೆಕ್ಟರ್ ಆಕ್ಚುಲಿ ಅದು ಹಾಕು ತಪ್ಪು ನಾಟಕದಲ್ಲಿ. ನನ್ನ ಅಭಿಪ್ರಾಯ ಪ್ರಕಾರ ನಾಟಕ ಅಂದ್ರೆ ನಾಟಕ, ಪ್ರಾಜೆಕ್ಟ್ ಅಂದ್ರೆ ಸಿನಿಮಾ. ಹೌದು, ಖಂಡಿತವಾಗಿ ಅದೊಂದು ಸಿನಿಮಾದ ಭಾಗ ಅನ್ನುವಂಥದ್ದು. ಸೊ ಈಗ ಯುವಕ ಸಂಘದಿಂದ ನಾವು ವಿಜಯ ಕಲಾವಿದರನ್ನು ತಂಡ ಕಟ್ಟಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ? ನಮ್ದೀಗ ವಿಜಯ ಯುವಕ ಸಂಘ 45 ವರ್ಷ ಆಯ್ತು. ಈಗಲೂ ಕೂಡ ಪ್ರತಿ ತಿಂಗಳು ಕಾರ್ಯಕ್ರಮ, ವಾರ್ಷಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೆ. ಸೋಷಿಯಲ್
ಮಂಡಲದಲ್ಲಿ ಸರ್ವಿಸ್ ಮಾಡ್ತಾ ಇದ್ದೆ. ಅದರ ಒಂದು ಭಾಗವಾಗಿ ನೀವು ನಾಟಕ ಮಾಡ್ತಾ ಇದ್ದೀರಿ. ನಮ್ಮ ನಮ್ಮ ಪಕ್ಕದ ಊರು ನವಚೇತನ ಯುವಕ ಮಂಡಲದ ಉಂಟು. ನಾವು ಫ್ರೆಂಡ್ಲಿ, ನಾವೆರಡು ತಂಡಗಳು ಫ್ರೆಂಡ್ಲಿ ಆಗಿದೆ, ವಿಜಯ ಯುವಕ ಸಂಘದ ನವಚೇತನ. ಅದರಲ್ಲಿದ್ದ ಕಲಾವಿದರು ಇದರಲ್ಲಿದ್ದ ಕಲಾವಿದರು ಸೇರಿ ನಾವು ಒಂದು ಪ್ರೊಫೆಷನಲ್ ಆಗಿ ಅಂದರೆ ಬೇರೆ ಬೇರೆ ಕಡೆ ನಾಟಕ ವರ್ಷಕ್ಕೆ ಐದಾರು ನಾಟಕ ಜಾತ್ರೆಗಳಿಗೆ ಮಾಡ್ತಾ ಇರುವಾಗ ಬೇರೆ ಬೇರೆ ಕಲಾವಿದರನ್ನು ಸೇರಿಸಿ ನಾವು ಸ್ವಲ್ಪ ಅನುಭವಸ್ಥ ಕಲಾವಿದರನ್ನು ಸೇರಿಸಿ ನಾವು ಮಾಡ್ತಾಯಿದ್ದೆ. ಅದೇ ಬೆಳೆದು ಕಿನ್ನಿಗೋಳಿಯಲ್ಲಿ ಯುಗಪುರುಷ ಅಂತ ನಮ್ಮ ಮಾರ್ಗದರ್ಶಕರು ಬೋನಾಭಿರಾಮ್ಡವರು ನಮ್ಮ ಸಂಸ್ಥೆಯ ಗೌರವ ಅಧ್ಯಕ್ಷರು ಕೂಡ ಹೌದು. ಅವರ ನೇತೃತ್ವದಲ್ಲಿ 20 ವರ್ಷಗಳಿಂದ ಒಂದು ವಿಜಯ ಕಲಾವಿದರಂತ ನಾಟಕ ತಂಡವನ್ನು ಕಟ್ಟಿದ್ದೆವು. ಅಲ್ಲಿಂದ ನಮ್ಮ ಅಭಿಯಾನ ಸ್ಟಾರ್ಟ್ ಆಯಿತು. ಒಂದು ಪ್ರೊಫೆಷನಲ್ ತಂಡ, ಗಟ್ಟಿ ತಂಡ. ಅದಕ್ಕೆ ನಮಗೆ ನಿರ್ದೇಶಕರಾಗಿ ಜಗದೀಶ್ ಶೆಟ್ಟಿ ಕೆಂಚನಕೆರೆ ಅವರು ಸಿಕ್ಕಿದ್ದು. ಮುಂಬೈ ಮತ್ತು ಊರಿನಲ್ಲಿ ಒಳ್ಳೆಯ ಈ ರಂಗಭೂಮಿಯ ಕೃಷಿಯನ್ನು ಮಾಡಿದವರು. ನಮ್ಮ ತಂಡವನ್ನು ಮುಂಬೈ ಕರ್ಕೊಂಡು ಹೋದವರು ಕೂಡ ಅವರೇ 12 ವರ್ಷಗಳ ಹಿಂದೆ. ಅಂಥ ಒಂದು ಗಟ್ಟಿ ತಂಡವನ್ನು ಕಟ್ಟುವಂಥ ವ್ಯವಸ್ಥೆ ಇದು ಸೆಟ್ಟಿಂಗ್ನ ನಾಟಕಗಳನ್ನು ಮಾಡಲಿಕ್ಕೆ ನಾವು ಪ್ರಾರಂಭ ಮಾಡಿದ್ದೆವು. ಒಂದು 12 ವರ್ಷಗಳಿಂದ ಬಾಂಬೆಗೆ ಹೋಗುವಾಗ ಪುಲ್ಯಾನಗ, ಏಪಸುಧಾರ್ವರ, ಗೋಕುಲನ ಜೋಕುಲು ಇಂಥ ನಾಟಕಗಳನ್ನು ನಾವು ಕಟ್ಟಿಕೊಂಡು ಹೋದೆವು. ಅದು ಸೆಟ್ಟಿಂಗ್ ನಾಟಕಗಳೆಲ್ಲ ಅಲ್ಲಿ ಡೈರೆಕ್ಷನ್ ಕೂಡ ಅಷ್ಟೇ, ಇದು ಗಟ್ಟಿಯಾಗಿತ್ತು, ಲೈಟಿಂಗ್ ಎಲ್ಲ ಇಫೆಕ್ಟ್ ಎಲ್ಲ ಒಳ್ಳೆಯದಾಗಿತ್ತು. ಮತ್ತು ನಾವು ಕಂಟಿನ್ಯೂ ಆಗಿ 20 ವರ್ಷಗಳಿಂದ ಇಂಥ ಹರೀಶ್ ಪಡುಬಿದ್ರಿಯವ್ರ ನಾಟಕಗಳು, ರಾಜೇಶ್ ಕೆಂಜನಗೆರೆಯವ್ರ ನಾಟಕಗಳು, ಸುರೇಂದ್ರ ಕಲತ್ರಪಾದೆಯವ್ರ ನಾಟಕಗಳನ್ನು ಮಾಡಲಿಕ್ಕೆ ನಾವು ಪ್ರಾರಂಭ ಮಾಡಿದ್ದೇವೆ. ಅಲ್ಲಿ ಸೊ ಬಹಳ ದೊಡ್ಡ ದೊಡ್ಡ ಹೆಸರುಗಳು, ಜಗದೀಶ್ ಶೆಟ್ಟಿ ಕೆಂಚನಕೆರೆಯವ್ರದ್ದಾಗಿರ್ಬೋದು ಅಥವಾ ಸುರೇಂದ್ರ ಕುಮಾರ್ ಕಳತ್ರಪಾದ್ರೆಯವರನ್ನ ಖಂಡಿತವಾಗಿ ರಂಗಭೂಮಿ, ತುಳು ರಂಗಭೂಮಿ ನೆನಪಿಸಿಕೊಳ್ಳುತ್ತದೆ. ಬಹಳ ಅತ್ಯುತ್ತಮ ಕತೆಗಾರ ಅಂತ ಗುರುತಿಸಿಕೊಂಡು, ಜನಪ್ರಿಯ ಕತೆಗಾರ ಅಂತ ಗುರುತಿಸಿಕೊಂಡವರು. ಬಹಳಷ್ಟು ನಾಟಕಗಳು ಜನಪ್ರಿಯ ನಾಟಕಗಳಾಗಿ ಪ್ರದರ್ಶನಗೊಂಡಿದೆ. ಸೊ ಈ ನಡುವೆ ನಾವು ಟೀಮ್ ಒಳಗೆ ಇನ್ನೂ ಪ್ರವೇಶ ಮಾಡಲಿಲ್ಲ, ಟೀಮ್ ವಿಚಾರಗಳನ್ನು ಮಾತಾಡಲಿಲ್ಲ. ವಿಜಯ ಕಲಾವಿದರು ಉಳಿದ ರಂಗಭೂಮಿಯ ತಂಡಗಳಿಗಿಂತ ಯಾವುದರಲ್ಲಿ ಭಿನ್ನ ಅಂತ ನಿಮ್ಗೆ ಅನ್ನಿಸ್ತದೆ? ನಮ್ಮದು ಗ್ರಾಮೀಣ ಪ್ರದೇಶದಿಂದ ಒಂದು ತಂಡ, ಒಂದು ಪ್ರೊಫೆಷನಲ್ ತಂಡಗಳಿಗೆ ಒಂದು ಸ್ಪರ್ಧೆ ನೀಡಬೇಕಾದ್ರೆ ಅಷ್ಟೇ ಗಟ್ಟಿ ಬೇಕು. ನಮ್ಮಲ್ಲಿ ನೀವು ಹೇಳಿದ ಹಾಗೆ ಹಾಸ್ಯ ಮತ್ತು ಸಂದೇಶ ಭರಿತ ವಿಚಾರಗಳಿಗೆ ನಾವು ಒತ್ತು ಕೊಡ್ತಾ ಇದ್ದೇವೆ. ನಮ್ಮ ಮಂಗಳೂರಿನ ನಾಟಕ ತಂಡ ದೂರದಲ್ಲ, ಒಂದು ರಂಗಭೂಮಿಗೆ ದೊಡ್ಡ ಒಂದು ಕ್ರಾಂತಿ ಪ್ರಾರಂಭ ಮಾಡಿದ ವಿಜಯ್ ಕುಮಾರ್ ಕೊಡಿಯಲ್ ಬೈಲ್, ದೇವದಾಸ್ ಕಾಪಿಗಾರ್ಡ್ ಅವರು ಮತ್ತು ಕಿಶೋರ್ ಶೆಟ್ಟಿ ಅವರು, ನವೀನ್ ಪಡೇಲ್ರವರು, ಅರವಿಂದ್ ಬೋಳಾರ್ ಅವರು ಮತ್ತು ಭೋಜರಾಜ್ ವಾಮನ್ ದೊಡ್ಡ ದೊಡ್ಡ ಕಲಾವಿದರನ್ನು ಸೇರಿಸಿಕೊಂಡು ರಂಗಭೂಮಿಯಲ್ಲಿ ಅದ್ಭುತ ಕ್ರಾಂತಿಯನ್ನು ಸೃಷ್ಟಿ ಮಾಡಿದೆ. ಯಾಕಂದರೆ ಈ ಪರದೆಯ ನಾಟಕಗಳು ನಮ್ಮಲ್ಲಿ ತುಳುವಿನಲ್ಲಿ ಹೇಳಿದರೆ ಕಂಡದ ನಾಟಕ, ಕಂಡದಿಂದ ತಂಡ ಹಾಗೆ ಅಂಥ ಒಂದು ಪರಿಕಲ್ಪನೆಯನ್ನು ಪ್ರಾರಂಭ ಮಾಡಿದವರು ಕೊಡಿಯಾಲ್ ಬೈಲ್ರವರು ಮತ್ತು ದೇವದಾಸ್ ಕಾಫಿಘಾಟ್ ಅವರು. ಅವರನ್ನು ನಾವು ಈ ಸಂದರ್ಭದಲ್ಲಿ ಒಂದು ಸ್ಮರಿಸಲೇಬೇಕು. ಯಾಕಂತೇಳಿದರೆ ಒಂದು ಮಂಗಳೂರಿನಲ್ಲಿದ್ದುಕೊಂಡು ಹಳ್ಳಿಯ ಈ ವ್ಯಕ್ತಿತ್ವಗಳನ್ನು ಪರಿಚಯಿಸಿದವರು, ಮೇಸ್ತ್ರಿಯ ಪಾತ್ರಗಳಿರ್ಬೋದು, ಒಬ್ಬ ಪೇಂಟರ್ನ ಪಾತ್ರ, ಅದನ್ನು ಅದ್ಭುತವಾಗಿ ತೋರಿಸಿಕೊಟ್ಟಿದ್ದೆ. ಅದು ನಮ್ಮಲ್ಲಿ ಗ್ರಾಮೀಣ ಭಾಗದಲ್ಲಿ ಇದ್ದರೂ ಕೂಡ ಅಷ್ಟು ನಮಗೆ ಮಾಡಲಿಕ್ಕೆ ಹಿಂದೆ ಆಗಲಿಲ್ಲ. ಅದು ಇದೇ ನಾವು ಮಂಗಳೂರಿನವರ ಇದನ್ನು ನಾವು ಕಾಪಿ ಮಾಡಿದ್ದೇವೆ. ಈಗ ಯಾಕಂದರೆ ಸೆಟ್ಟಿಂಗಿಗೆ ಬಂದೆವು, ಮನೆ ಮೂರು ಮನೆಗಳು ಬಾವಿ ಅದನ್ನೆಲ್ಲ ಸೆಟ್ಟಿಂಗ್ನಲ್ಲಿ ತೋರಿಸಲಿಕ್ಕೆ ಪ್ರಾರಂಭ ಮಾಡಿ ಅದು ಮಾಡಿದ್ವಿ. ಈಗ ವಿಜಯ ಕಲಾವಿದರು ಗ್ರಾಮೀಣ ಪ್ರದೇಶದ ಹುಟ್ಟಿ ಬಂದು ನಾವು ಸಂದೇಶಕ್ಕೆ ಹೆಚ್ಚು ಒತ್ತು ಕೊಡ್ತೇವೆ. ಮೆಸೇಜ್ ಉಂಟು ನಮ್ಮ ನಾಟಕದಲ್ಲಿ, ಅವರಲ್ಲಿ ಇಲ್ಲ ಅಂತ ಹೇಳಲು ಉಂಟು. ಮೆಸೇಜ್ಗಳನ್ನು ಕೊಟ್ಟು ಜನರನ್ನು ನಗಿಸುವ ಪ್ರಯತ್ನದ ಜೊತೆ ಒಂದು ಗ್ರಾಮೀಣ ಭಾಗದ ಕಲಾವಿದರನ್ನು ಒಂದು ದೊಡ್ಡ ಮಟ್ಟಕ್ಕೆ ಬೆಳೆಸುವಲ್ಲಿ ವಿಜಯ ಕಲಾವಿದರು ತುಂಬ ನಾವು ಜನಪ್ರಿಯತೆಯನ್ನು ಗಳಿಸ್ತೇವೆ. ನಮ್ಮಲ್ಲಿ ಇರುವ ಕಲಾವಿದರು ಉಮೇಶ್ ಮಿಜಾರ್ ನಮ್ಮ ತಂಡದಲ್ಲಿ ಬೆಳೆದವರು, ಮುಂಬೈಗೆ ಬಂದಿದ್ದಾರೆ. ಚೇತನ್ ರೈಮಾಣಿ ಅಂತಿದ್ದಾರೆ, ಲಕ್ಷ್ಮೀಶ ಗಂಜಿ ಮಠ ಇರ್ಬೋದು, ನಮ್ಮ ವೀಣಾ ಮಂಗಳೂರು ನಮ್ಮಲ್ಲಿ ಕೂಡ ಮಾಡಿದ್ದಾರೆ, ಮಂಗಳೂರಿನ ತಂಡದಲ್ಲಿ ಕೂಡ ಮಾಡಿದ್ದಾರೆ. ಇಂಥ ದೊಡ್ಡ ದೊಡ್ಡ ಪ್ರತಿಭಾನ್ವಿತರು ಈಗ ಸಿನಿಮಾ ರಂಗದಲ್ಲಿ ಮಿಂಚುತ್ತಾ ಇದ್ದಾರೆ, ನಮ್ಮ ತಂಡದಲ್ಲಿ ನಮ್ಮೊಟ್ಟಿಗೆ ಇದ್ದವರು ಈಗಲೂ ಕೂಡ ಕರೆದಾಗ ಬರ್ತಾರೆ ನಮ್ಮೊಟ್ಟಿಗೆ. ಓಕೆ ಓಕೆ. ಸೊ ಒಂದು ಗ್ರಾಮೀಣ ಪ್ರದೇಶದಿಂದ ಬಂದಂಥ ತಂಡ, ಭಾಳ ಒಳ್ಳೆಯ ಮಾತನ್ನು ಹೇಳಿದರು, ಭಾಳ ಗ್ರಾಮೀಣ ಪ್ರದೇಶದಿಂದ ಬಂದ ತಂಡ ಮತ್ತು ಮೆಸೇಜ್ಗೆ ನಾಟಕದಿಂದ ಒಂದು ಸಂದೇಶ ಹೋಗಬೇಕು, ಆ ಸಂದೇಶದಿಂದ ಸಮಾಜದಲ್ಲಿ ಒಂದಿಷ್ಟು ಬದಲಾವಣೆ ಆಗಬೇಕು ಅನ್ನುವಂಥ ಒಂದು ಉದ್ದೇಶ ವಿಜಯ ಕಲಾವಿದರು ಕಿನ್ನಿಗೋಳಿ ಅವರದು. ಈಗಾಗಲೇ ಭಾಳಷ್ಟು ಕಲಾವಿದರು ಅವರ ತಂಡದಲ್ಲಿ ಬಂದವರು, ಬೆಳೆದವರು, ಈಗಾಗಲೇ ತುಳು ಚಿತ್ರರಂಗದಲ್ಲಿ ಭಾಳ ದೊಡ್ಡ ಸಾಧನೆಯನ್ನು ಮಾಡ್ತಾ ಇದ್ದಾರೆ, ಹೆಸರುಗಳನ್ನು ಸಂಪಾದಿಸ್ತಾ ಇದ್ದಾರೆ. ಸೊ ವಿಜಯ ಕಲಾವಿದರು ಕಿನ್ನಿಗೋಳಿ ತಂಡವನ್ನು ಆರಂಭಿಸುವಾಗ ನಿಮ್ಮ ಜೊತೆಗೆ ಎರಡು ತಂಡದ ಯಾರು ಕೂಡ ಅಂದರೆ ಆಗ ಯಾರು ಕೂಡ ವೃತ್ತಿಪರರಲ್ಲ, ವೃತ್ತಿಪರ ರಂಗಭೂಮಿಗೆ ತೊಡಗಿಸಿಕೊಂಡವರು, ಹವ್ಯಾಸದಿಂದ ಬಂದವರು. ಸೊ ಮೊದಲ ನಾಟಕ ಯಾವುದು ಸರ್ ನೆನಪು ಇರುವುದಾದರೆ? ನಾವು ವಿಜಯ ಕಲಾವಿದರ ನಾಟಕ ಸ್ಟಾರ್ಟ್ ಮಾಡುವಾಗ ಹರೀಶ್ ಪಡುಬಿದ್ರಿ, ನಮಗೆ ರೆಗ್ಯುಲರ್ ನಮ್ಮ ನಾಟಕ ರಚನೆಗಾರ ಹರೀಶ್ ಪಡುಬಿದ್ರಿ, ನಮ್ಮ ತಂಡದೊಟ್ಟಿಗೆ ಇದ್ದಾರೆ ಅವರು ಹಿಂದಿನಿಂದಲೂ ಕೂಡ. ಈಗಾಗಲೇ ನರೇಂದ್ರ ಕೆರೆಕಾಡು, ಸುಧಾಕರ ಸಾಲಿಯಾನ್, ಸೀತಾರಾಮ್ ಶೆಟ್ಟಿ ಎಳತ್ತೂರು ನಮ್ಮ ವಿಜಯ ಕಲಾವಿದರ ತಂಡದಲ್ಲಿ 20-21 ವರ್ಷಗಳಿಂದಲೂ ನಮ್ಮೊಂದಿಗೆ ಇದ್ದಾರೆ. ಪ್ರಾರಂಭ ಮಾಡುವಾಗ ಅವರ ಹರೀಶ್ ಪಡುಬಿದ್ರಿ ಅವ್ರ ನಾಟಕ ಇತ್ತೊಂದು ಕಡೀರಮಗೆ ಅಂತೇಳಿ ನಾಟಕ, ಅದು ಪರದೆ ಇದ್ದೆ ನಾಟಕ, ಅದನ್ನು ವಿಜಯ ಕಲಾವಿದರ ತಂಡದಲ್ಲಿ ನಾವು ಪ್ರಾರಂಭ ಮಾಡಿದ್ದೆವು. ಅದು ಬಾಂಬೆಗೆಲ್ಲ ಕೊಂಡೋಗಲಿಲ್ಲ, ಊರಲ್ಲಿ ಸುಮಾರು 75 ಪ್ರದರ್ಶನಗಳನ್ನು ಕಂಡಿದೆ ನಾಟಕ ಅದು. ಅದು ಕಡೀರಮಗೆ ಹರೀಶ್ ಪಡುಬಿದ್ರಿ ಅವರ ನಾಟಕ, ಅದು ಡೈರೆಕ್ಷನ್ ನಾನೇ ಮಾಡಿದ್ದು. ಅದು ಒಳ್ಳೆಯ ಕತೆ ಮತ್ತು ಹಾಸ್ಯಭರಿತವಾದ ನಾಟಕ. ಬಳಿಕ ಅಜ್ಜಿಗೆ ಎಲ್ಲ ಜನ ನಾಟಕ ಮಾಡಿದೆ, ಮತ್ತೆ ಏಪ ಸುಧಾರ್ವರ್,
ಪುಲ್ಯಾನ ನಾಟಕಗಳು. ಸರಿ, ಈ ನಾಟಕಗಳ ಬಗ್ಗೆ ಖಂಡಿತವಾಗಿ ಮಾತಾಡಬೇಕು. ಸೊ ಮೊದಲ ನಾಟಕ ಕಡಿರಮಗೆ, ಸುಮಾರು 75 ಪ್ರದರ್ಶನಗಳನ್ನು ನೋಡಿ, ಒಂದು ತಂಡ, ಒಂದು ವೃತ್ತಿಪರ ತಂಡ ಕಟ್ಕೊಂಡಾಗ ಮೊದಲ ನಾಟಕವನ್ನೇ 75 ಪ್ರದರ್ಶನದವರೆಗೆ ತಗೊಂಡೋಗುವಂಥದ್ದಲ್ಲ, ಬಹಳ ದೊಡ್ಡ ಮಾತು. ಯಾಕಂತ ಹೇಳಿದ್ರೆ ರಂಗಭೂಮಿಯಲ್ಲಿ ಸಮಯವನ್ನು ಕಳೆದವರಿಗೆ ಅದು ಎಷ್ಟು ಪರಿಶ್ರಮದ್ದು ಅನ್ನುವಂಥದ್ದು ಗೊತ್ತಿರುತ್ತದೆ. ಕಿನ್ನಿಗೋಳಿ, ಅದರ ಸುತ್ತಮುತ್ತಲಿನ ಪರಿಸರ, ಸಂಕಲಕರಿಯ ಆ ಜಾಗದಿಂದ ಬೆಳೆದು ಅಲ್ಲಿನ ಕಲಾವಿದರನ್ನ ಬೆಳೆಸ್ತಾ ಬೆಳೆಸ್ತಾ ಬಂದು ವಿಜಯ ಕಲಾವಿದರು ಕಿನ್ನಿಗೋಳಿ ಅನ್ನುವಂಥ ಒಂದು ತಂಡವನ್ನು ಕಟ್ಟರು. ಯುವಕ ಸಂಘ ಇತ್ತು, ವಿಜಯ ಯುವಕ ಸಂಘ ಇತ್ತು, ಅದರ ಹತ್ತಿರದ ಇನ್ನೊಂದು ಯುವಕ ನವಚೇತನ ಯುವಕ ಸಂಘ, ಎರಡು ತಂಡಗಳು ಒಟ್ಟಾಗಿ ವಿಜಯ ಕಲಾವಿದರು ಅನ್ನುವಂಥ ತಂಡವನ್ನು ಕಟ್ಕೊಳ್ತದೆ. ಸುಮಾರು 20 ಆ ತಂಡವನ್ನು ಯಶಸ್ವಿಯಾಗಿ ಮುನ್ನಡೆಸ್ತಾ ಇದ್ದಾರೆ, ಅದರ ಅಧ್ಯಕ್ಷರಾಗಿ ಆ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ. ಭಾಳಷ್ಟು ಜನರ ಸಹಕಾರ ಇದೆ. ಈಗಾಗಲೇ ನಾವು ಬ್ರೇಕ್ಗಿಂತ ಮುಂಚೆ ಅದರ ಹಿಂದೆ ಭಾಳಷ್ಟು ವಿಚಾರಗಳನ್ನು ಮಾತಾಡಿದೆವು. ಒಂದು ತಂಡದಲ್ಲಿ ಒಂದು ಶಿಕ್ಷಕರಿರುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದು, ಶಿಕ್ಷಕರ ಜೊತೆಗೆ ಈ ತಂಡದಲ್ಲಿ ಭಾಳಷ್ಟು ಜನ ಬೇರೆ ಬೇರೆ ವೃತ್ತಿಯಲ್ಲಿ ಇರೋರಿದ್ದಾರೆ. ಸ್ವತಃ ಶರತ್ ಶೆಟ್ಟಿ ಅವರು ಕೂಡ ಒಬ್ಬರು ಪತ್ರಕರ್ತರು, ಅದೇ ರೀತಿ ಭಾಳಷ್ಟು ಜನ ಪತ್ರಕರ್ತರು ನಿಮ್ಮ ತಂಡದಲ್ಲಿ ಇದ್ದೀರಿ. ಸೊ ಹೀಗೆ ಬೇರೆ ಬೇರೆ ವೃತ್ತಿಯನ್ನು ನಾನು ಆಯ್ದುಕೊಳ್ಳೋದ್ರಿಂದ ಏನು ಹೆಲ್ಪ್ ಆಗ್ತದೆ ನಿಮಗೆ? ನಮ್ಮಲ್ಲಿ 2-3 ಮಂದಿ ಪತ್ರಕರ್ತರಿದ್ದೇವೆ ನಾವು. ಪತ್ರಕರ್ತರಿಗೆ ಒಂದು ವಿಭಿನ್ನ ಪರಿಕಲ್ಪನೆ ಆಲೋಚನೆಗಳಿರ್ತದೆ. ಯಾಕಂದರೆ ಸಮಾಜದ ಆಗುಗಳ ಬಗ್ಗೆ ಗೊತ್ತಾಗ್ತದೆ, ಈ ನಾಟಕದಲ್ಲಿ ಏನು ಸಂದೇಶ ಕೊಡಬೇಕು, ಏನು ಟ್ವಿಸ್ಟ್ ಕೊಡಬೇಕು, ಅದೆಲ್ಲ ಕೂಡ ಪತ್ರಕರ್ತರಿಗೆ ತಿಳಿದಿದೆ. ಉಳಿದಂತೆ ನಮ್ಮಲ್ಲಿ ಎಲ್ಲರೂ ಕೂಡ ನಾಟಕದಲ್ಲಿ ಪ್ರೊಫೆಷನಲಿಸ್ಟ್ ಆದರೂ ಕೂಡ ಎಲ್ಲರೂ ಕೂಡ ವೃತ್ತಿಯಲ್ಲಿದ್ದವರೇ. ಹಗಲಲ್ಲಿ ದುಡಿದು ಸಂಜೆ 6 ನಾಟಕ ಟೆಂಪೋ ಹತ್ತಲಿಕ್ಕೆ ರೆಡಿ ಇರ್ತಾರೆ, ಮರುದಿವಸ ಕೆಲಸಕ್ಕೆ ಹೋಗುವವರು ಇರ್ತಾರೆ. ಯಾರು ಕೂಡ ಮನೆಯಲ್ಲಿ ಮಲಗುವವರಿಲ್ಲ, ನಾಟಕ ನೋಡಿ ಆ್ಯಕ್ಟ್ ಮಾಡಿ ಮಲಗುವವರಿಲ್ಲ. ಎಲ್ಲ 2 ಯುವಕ ಸಂಘದಿಂದ ಬಂದವರು ಮತ್ತು ಈಗ ಪ್ರೊಫೆಷನಲ್ ಆಗಿ ನಮ್ಮ ಟೀಮಲ್ಲಿ ಬಂದವರು ಕೂಡ ತುಂಬ ಮಂದಿ ಕೆಲಸದಲ್ಲಿದ್ದವರು. ಓಕೆ. ಸೊ ಬೇರೆ ಬೇರೆ ಅಭಿರುಚಿಗಳು, ಬೇರೆ ಬೇರೆ ವೃತ್ತಿ, ಅದನ್ನು ಒಟ್ಟು ಸೇರಿಸಿ ಒಂದು ನಾಟಕ ತಂಡವಾಗಿ ಮಾಡ್ತಾ ಬರುವಂಥದ್ದು. ಸೊ ಮತ್ತೆ ಮಹಿಳಾ ಕಲಾವಿದರ ಒಂದು ನೆನಪು ಮಾಡಿಕೊಳ್ಳೋದು, ಆದರೆ ವಿಜಯ ಕಲಾವಿದರು ಆರಂಭ ಆದ ಕೂಡಲೇ ನೀವು ಮಹಿಳಾ ಕಲಾವಿದರನ್ನ ಬಳಸ್ಕೊಂಡ್ರ? ಈಗಾಗಲೇ ನಾನು ತಿಳಿದೆ, ಲಕ್ಷ್ಮೀಶ ಗಂಜಿ ಮಠ ಅಂತ ಹೇಳಿದ್ರು, ನಮ್ಮಲ್ಲಿ ಅಚ್ಯುತ ಮಾರ್ನಾಡ್ ಅಂತ ಹೇಳಿದ್ರು, ಅವರು ಜೆಂಟ್ಸ್ ಆಗಿ ಲೇಡಿ ಕ್ಯಾರೆಕ್ಟರ್ನ ಮಾಡ್ತಿದ್ರು. ಅಂದರೆ ಅದ್ಭುತವಾಗಿ, ಹುಡುಗಿಯರಿಗಿಂತ ಅದ್ಭುತವಾಗಿ ಅವರು ನಟನೆಗಳನ್ನು ಮಾಡ್ತಾ ಇದ್ರು. ಈಗಲೂ ಕೂಡ ಬೇರೆ ಬೇರೆ ತಂಡಗಳಲ್ಲಿ ಇದ್ದಾರೆ. ನಮ್ಮಲ್ಲಿಗೆ ಪ್ರಸ್ತುತ ಇರೋರು ಚಿತ್ರಲೇಖ ಅಂತೇಳಿ, ಭಗವಾನ್ ಅಂತೇಳಿ, ಚಿತ್ರಲೇಖ ಭಗವಾನ್ ಸುರತ್ ಕಲದಿದೆ. ಅವರ ಗಂಡ ಕೂಡ, ಪತಿ ಕೂಡ ನಮ್ಮ ತಂಡದಲ್ಲಿದ್ದಾರೆ, ಕಾಮಿಡಿ ಆ್ಯಕ್ಟರ್. ಅವರು ಈ ಚಿತ್ರಲೇಖ ಎಲ್ಲ ಪಾತ್ರಗಳನ್ನು ಮಾಡ್ತಾರೆ, ಕಾಮಿಡಿ ಲೇಡಿ ಇರ್ಬೋದು, ಹೀರೋಯಿನ್ ಇರ್ಬೋದು, ವಿಲನ್ ಲೇಡಿ ಎಲ್ಲ ಮಾಡ್ತಾರೆ. ಮತ್ತೊಬ್ಬರು ರಕ್ಷಿತಾ ಸುಧೀರ್ ಅಂತಿದ್ದಾರೆ, ಅವರು ಒಳ್ಳೆಯ ಆ್ಯಕ್ಟರ್. ಅವರು ಕೂಡ ಲೇಡಿ ಕ್ಯಾರೆಕ್ಟ್ರ್, ಹೀರೋ ಹೀರೋಯಿನ್ ಎಲ್ಲ ಕಾಮಿಡಿ ಲೇಡಿ ಎಲ್ಲ ಮಾಡ್ತಾರೆ. ಇನ್ನೊಬ್ಬರು ಸುಷ್ಮಿತಾ ಅಂತೇಳಿ ನಮ್ಮ ನಾಟಕ ತಂಡದಲ್ಲಿ ಇರೋವರ ಸಂಬಂಧಿ. ಹಾಗಾಗಿ ಏನು ತೊಂದರೆ, ನಮ್ಮ ಒಂದು ಕುಟುಂಬದಾಗಿದ್ದೇವೆ ನಾವು. ಒಂದು 10-20 ಮಂದಿ ಹಿನ್ನೆಲೆ ಮುನ್ನೆಲೆ ಕಲಾವಿದರು, ಒಂದು ಕುಟುಂಬದ ರೀತಿಯಲ್ಲಿದ್ದೇವೆ. ಮತ್ತು ಅವರಿಗೆ ಅವರ ಮನೆಯವರು ಕೂಡ ನಮ್ಮೊಟ್ಟಿಗೆ ಇರುವುದರಿಂದ ಏನು ತೊಂದರೆಗಳಾಗ್ತಾ ಇಲ್ಲ. ಯಾಕಂದರೆ ಬಹಳ ವರ್ಷಗಳಿಂದ ನೀವು ರಂಗಭೂಮಿಯಲ್ಲಿ ಇರೋದ್ರಿಂದ ನಿಮ್ಗೆ ಅದು ಗೊತ್ತಿರ್ತದೆ ಎಂಬುದಾಗಿ ನಾನು ಭಾವಿಸ್ತೇನೆ. ನಾಟಕಕ್ಕೆ ಹುಡುಗಿಯರನ್ನು ಕಳಿಸುವಂಥದ್ದಕ್ಕೆ ಅಷ್ಟು ಒಪ್ಪಿಗೆ ಇರಲಿಲ್ಲ. ಈಗ ಹುಡುಗಿಯರು ತುಂಬ ಸಿಗ್ತಾರೆ, ನಾಟಕಕ್ಕೆ ಬರ್ತಾರೆ. ಅವರಿಗೆ ಅಭಿರುಚಿ ಇದೆ, ಮತ್ತು ರಂಗಭೂಮಿ ಅಷ್ಟು ಪಾರದರ್ಶಕವಾಗಿದೆ ಮತ್ತು ವಿಸ್ತೃತವಾಗಿ ಬೆಳೆದಿದೆ. ಅದನ್ನು ಜನ ತಗೊಳ್ತಾರೆ ಅಂತ ಗೊತ್ತುಂಟು. ಅದರಿಂದ ಅದರ ಮೂಲಕ ಬಂದು ಸಿನಿಮಾ ಲೋಕಕ್ಕೆ ಹೋಗ್ತಾರೆ, ಒಳ್ಳೆಯ ಭವಿಷ್ಯ ಕೂಡ ಇದ್ದಿಲ್ಲ, ಏನು ತೊಂದರೆ, ಒಳ್ಳೆಯ ವೇದಿಕೆಯನ್ನು ಕಲ್ಪಿಸಿಕೊಳ್ಳಿ, ಆಪತ್ತಿಲ್ಲ, ಏನು ತೊಂದರೆಗಳಿಲ್ಲ. ಓಕೆ ಓಕೆ. ಸೊ ಕಡೀರಮಗೆ ಬಗ್ಗೆ ನಾವು ಆಗ ಮಾತಾಡ್ತಾ ಇದ್ದೀವಿ. ಕಡೀರಮಗೆ ನಂತರ ಬೇರೆ ಒಂದಿಷ್ಟು ನಾಟಕ, ಜಿಗಿಯರ್ ಲೈಜಿ, ಈಗಾಗಲೂ ಭಾಳಷ್ಟು ಕಡೆಗಳಲ್ಲಿ ಬೇರೆ ಬೇರೆ ಹವ್ಯಾಸಿ ತಂಡದವರು ಕೂಡ ಅದನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಆ ನಾಟಕ ಬಹಳಷ್ಟು ಪಾಪ್ಯುಲರ್ ಆಗಿರುವಂಥ ನಾಟಕ. ಸೊ ಇಲ್ಲಿ ನೀವು ಬೇರೆ ಬೇರೆ ನಾಟಕಗಳನ್ನು ಅಭಿನಯಿಸ್ತಾ ಬಂದಾಗ ಯಾವ ನಾಟಕಕ್ಕೆ ಜನರು ಹೆಚ್ಚು ಮೆಚ್ಚುಗೆಯನ್ನು ಕೊಟ್ಟರು, ಅಂದರೆ ಹೆಚ್ಚು ಪ್ರದರ್ಶನ ಕಂಡಿರುವಂಥ ನಾಟಕಗಳಿರ್ತದೆ? ಹೌದೌದು. ಈಗ ಹೇಳಿದ ಕಡಿನಮಗೆಯಿಂದ ನಮ್ಮ ಅಭಿಯಾನ ಪ್ರಾರಂಭವಾಗಿ ರೆಗ್ಯುಲರ್ ವರ್ಷಕ್ಕೆ ಒಂದೊಂದು ನಾಟಕ ಹರಿಸಿಪಡುವುದ್ರು ಬರೀತಲೇ ಇರ್ತಾರೆ. ಒಂದೆರಡು ಸಾರಿ ಬ್ರೇಕ್ ಆಗಿದೆ, ಒಂದು ವರ್ಷದಲ್ಲಿ ಆಗಿರ್ಬೋದು. ಅವರ ನಾವು ಅಭಿನಯಿಸಿದ ಅವರ ನಾಟಕಗಳ ಬಗ್ಗೆ ಬೈರಾಸ್ ಭಾಸ್ಕರ್ ಅಂತ ಹೇಳಿ ನಾಟಕ ಈಗಾಗಲೇ 324 ಪ್ರದರ್ಶನಗಳನ್ನು ಕಂಡಿದೆ. ಚೇತನ್ ರೈಮಾಣಿ ಅವರು, ಉಮೇಶ್ ಮಿಜಾರು, ಲಕ್ಷ್ಮೀಜ್ ಎಲ್ಲ ಒಂದಿನಿಂದಲೂ ಆ್ಯಕ್ಟಿಂಗ್ ಮಾಡ್ತಾ ಬಂದಿದ್ರು. ಅದು ಸಣ್ಣ 10-12 ವರ್ಷಗಳ ಎವರ್ ಗ್ರೀನ್ ನಾಟಕ ನಮ್ಮದು. ಪ್ರತಿ ವರ್ಷ 1-2 ಶೋ ಆಗ್ತಲೇ ಇರ್ತದೆ. ಕಳೆದ ವರ್ಷ ಕೂಡ 2 ಶೋ ಕಂಡಿದೆ ಅದು. ಬೈರಾಸ್ ಭಾಸ್ಕರ್ ಒಳ್ಳೆ ನಾಟಕ, ಒಳ್ಳೆ ಮೆಸೇಜ್ ಕೊಟ್ಟಂಥ ನಾಟಕ ಅದು. ಸೊ ಬೈರಾಸ್ ಭಾಸ್ಕರೇ ಒಂದು ಟಾಪ್ ಡ್ರಾ ಲೀಡಿಂಗ್ ನಾಟಕ ನಿಮ್ಮ ವಿಜಯ ಕಲಾವಿದರು ಕಿನ್ನಿಗೋಳಿಯಲ್ಲಿ. ಸೊ ಇಲ್ಲಿ ಒಂದು ಪ್ರಶ್ನೆ, ಯಾಕಂದರೆ ತುಂಬ ಜನ ಕಾರ್ಯಕ್ರಮ ನೋಡುವಾಗ ಅವರಿಗೊಂದು ಸಾಧಾರಣವಾಗಿ ಕಾಡ್ತದೆ, ಹೇಗೆ ನೆನಪಿಟ್ಕೊಳ್ತಾರೆ ಅನ್ನುವಂಥದ್ದು. ಈಗ ಅದು ಇವತ್ತೊಂದು ನಾಟಕ ಇರ್ತದೆ, ನಾಳೆ ಇನ್ನೊಂದು ನಾಟಕ ಇರ್ತದೆ, 12 ಹಿಂದಿನ ನಾಟಕ ಒಂದು ಮತ್ತೆ ನೀವು ಅಭಿನಯಿಸಬೇಕಾಗ್ತದೆ. ಸೊ ಇದನ್ನೆಲ್ಲ ಹೇಗೆ ಮೇಂಟೈನ್ ಮಾಡ್ತೀರಿ? ಈಗ ನಮ್ಮಲ್ಲಿ ಸಿದ್ಧವಾಗಿರುವಂಥ ನಾಟಕಗಳು 5-6 ನಾಟಕಗಳಿಗೆ ಇವೆ. ಕಳೆದ ಒಂದು 5 ನಾವು ಲೆಕ್ಕ ತತ್ತಿ ಬೊಕ್ಕ, ತೂಪಿನಾರೆ ಆಪಿನಾರು, ಬೆಲೆಗಟ್ಟರೆ ಒಂದಿನ, ಕಂಡಡೋರಿ ದಂಡಡೋರಿ, ಮತ್ತು ಈ ವರ್ಷದ ಕೇರಿಗೋರಿ ಕೇಸರಿ ಅಂತ ಇನ್ನೊಂದು ನಾಟಕ, ಅದರ ಜೊತೆ ನಾವು ಬೈರಾಸ್ ಭಾಸ್ಕರನ್ನು ಕೂಡ ಇಟ್ಕೊಂಡಿದ್ದೇವೆ. ಅದು ಕೂಡ ಎಲ್ಲ ಪಾತ್ರಧಾರಿಗಳಿಗೆ ಎಲ್ಲ ಪಾತ್ರಗಳು ಭಯಾಟಿರ್ತದೆ. ಮತ್ತು ಕೆಲವೊಮ್ಮೆ ಯಾರ ಅನುಪಸ್ಥಿತಿಯಲ್ಲಿ ನಾನು ಕೂಡ ಪಾತ್ರಗಳನ್ನು ನಿರ್ವಹಿಸ್ತೇನೆ, ಯಾರದು ಇರದಿದ್ದರೆ. ಅದು ನಾವು ಅಷ್ಟು ಪ್ರದರ್ಶನಗಳನ್ನ ಕಂಡಿರ್ತೇವೆ. ಮತ್ತು ಸಡನ್ ನಾಳೆ ನಾಟಕ ಬೇಕಂದ್ರೆ ನಾವು ಸಿದ್ಧರಿರ್ತೀವಿ, ಎಲ್ಲ ರೆಡಿ ಸಿದ್ಧರಿರ್ತೀವಿ. ಸೊ ಇದು ಸ್ಪಾಟ್ ಆ್ಯಕ್ಟಿಂಗ್ ಅನ್ನೋದು ಬಗ್ಗೆ ನೀವು ಮೆನ್ಷನ್ ಮಾಡಿದ್ರಿ, ಯಾಕಂದರೆ ಅದರಲ್ಲಿ
ಕೂಡ ಪರಿಣಿತರಾದಂಥವ್ರು ನಮ್ಮಲ್ಲಿ ಕರಾವಳಿ ಭಾಗದಲ್ಲಿ ತುಂಬ ಜನ ಸಿಗ್ತಾರೆ. ಏನೋ ಒಂದು ಅನಿವಾರ್ಯ ಸಂದರ್ಭದಲ್ಲಿ ಯಾರೋ ಆ್ಯಕ್ಟ್ರಿಗೆ ಬರಲಿಕ್ಕೆ ಆಗೋದಿಲ್ಲ, ಏನೋ ಒಂದು ಸಮಸ್ಯೆ ಆದಾಗ ಈ ಸ್ಪಾಟ್ ಆ್ಯಕ್ಟಿಂಗ್, ಈಗ ನೀವು ಕೂಡ ಅದನ್ನು ಮಾಡಿದ್ದೀರಿ, ಅದು ಎಷ್ಟು ಚಾಲೆಂಜಿಂಗ್ ಸರ್ ಅದು ಹೇಗೆ? ಅದು ಅಂದರೆ ಆ ದಿವಸಕ್ಕೆ ಚಾಲೆಂಜಿಂಗ್ ಇದೆ, ಅದನ್ನು ಪಾಸ್ ಮಾಡಬೇಕಾಗುತ್ತೆ. ನಾವು ಒಪ್ಪಿಕೊಂಡ ಶೋ ಅದೇ ಬೇಕಂತ ಜನರು ಬಯಸಿದಾಗ ನಮ್ಮ ಯಾವುದೇ ಪಾತ್ರಧಾರಿಗಳಿಗೆ ಅದು ಪಾತ್ರ ಮಾಡಲಿಕ್ಕೆ ಕಷ್ಟ ಆದ ಅನಾರೋಗ್ಯ ಸಮಸ್ಯೆಗಳು ಅಥವಾ ತುರ್ತು ಸಂದರ್ಭಗಳಲ್ಲಿ ಅದಕ್ಕೆ ನಾನು ಆ್ಯಕ್ಚುಲಿ ಸ್ಪೇರ್ ನಿಲ್ತೇನೆ, ಯಾವುದೇ ರೋಲ್ಗಳನ್ನ ತಗೊಳ್ತಾ ಇಲ್ಲ, ಸ್ಪೇರ್ ನಿಲ್ತೇನೆ. ಸ್ತ್ರೀ ಪಾತ್ರಧಾರಿಗಳ ಪೈಕಿ ಕೂಡ ಹಾಗೆ ಯಾರಾದ್ರೂ ಕರೆಸಿ ಅವರಿಗೆ ಒಂದು ದಿವಸ ಟ್ರೈನಿಂಗನ್ನು ಕೊಡಲೇಬೇಕಾಗ್ತದೆ. ಇಲ್ಲಾದರೆ ನಾವು ಒಂದು ಸಿ ಡಿ ಮಾಡಿಟ್ಟಿದ್ದೇವೆ ನಾಟಕ ಒಂದೆರಡು ಶೋ ಅದನ್ನು ಸಿ ಡಿ ಮಾಡಿರ್ತೇವೆ, ಅದನ್ನು ಅವರೇ ತೋರಿಸಿ ಆ ದಿವಸಕ್ಕೆ ಅದು ಪಾಸ್ ಆಗ್ತದೆ. ನೂರಕ್ಕೆ ನೂರು ಅದು ಸಕ್ಸಸ್ ಆಗ್ತದೆ ಹೇಳಲಿಕ್ಕೆ ಆಗೋದಿಲ್ಲ. ಅದು ಕೂಡ ಜನರಿಗೆ ಕೆಲವೊಮ್ಮೆ ಗೊತ್ತಾಗೋದಿಲ್ಲ, ಮೊದಲು ನೋಡೋರಿಗೆ ಗೊತ್ತಾಗೋದಿಲ್ಲ. ಹೌದು ಹೌದು. ವಿಜಯ ಕಲಾವಿದರು ತಂಡದಲ್ಲಿ ನನಗೆ ಇದು ಬಹಳ ನೆನಪುಳಿಯುವಂಥ ಒಂದು ಘಟನೆ ಅಂತ ಯಾವುದು ನಿಮ್ಗೆ ಅನ್ನಿಸ್ತದೆ? ಬಹಳ ರೋಚಕವಾಗಿರ್ಬೋದು, ಬಹಳ ಕಷ್ಟಕ್ಕೆ ತಂದಿಟ್ಟಂತ ಯಾವುದೇ ಸನ್ನಿವೇಶರಾಗಿರ್ಬೋದು ನೆನಪಿಸಿಕೊಳ್ಳೋದು? ನಮ್ದು ಬಾಂಬೆಯಲ್ಲಿ ಶೋ ಕೊಟ್ಟಾಗ ನಾವು ಗೋಕುಲ್ ಎರಡು ಪ್ರಥಮ ವರ್ಷದಲ್ಲಿ ಬಾಂಬೆ ಗೋಕುಲ್ನ ಜೋಕು ರಾಜೇಶ್ ಕೆಂಚನಿಗೆ ನಮ್ಮ ಪ್ರಬುದ್ಧ ಕಲಾವಿದ, ಈಗ ಅವರು ಕೆಲವೊಮ್ಮೆ ಮಾಡ್ತಾರೆ, ಕೆಲವೊಮ್ಮೆ ರೋಲ್ಗಳನ್ನ ಮಾಡ್ತಾರಲ್ಲ ತುರ್ತು ಸಂದರ್ಭದಲ್ಲಿ ಮಾಡ್ತಾರೆ. ಅವರ ಒಂದು ನಾಟಕವನ್ನು ನಾವು ಮುಂಬೈಯಲ್ಲಿ ಪ್ರದರ್ಶನ ಮಾಡಿ ಮಾಟುಂಗ ವಿಶ್ವೇಶ್ವರ ಸಭಾಗ್ರಹದಲ್ಲಿ ಮಾಡುವಾಗ ಅದು ಮಧ್ಯರಾತ್ರಿ 2 ಗಂಟೆಗೆ ಪ್ರಾರಂಭ ಆಗೋದು ಶೋ. ಅಲ್ಲಿ ಅದು 2 ಗಂಟೆ ಶೋ ಪ್ರಾರಂಭ ಆದ 5 ಗಂಟೆಗೆ ಮುಕ್ತಾಯ ಆಗ್ತದೆ. 4:45 ಫುಲ್ಲು ನಮ್ಮದು ಎಲೆಕ್ಟ್ರಿಸಿಟಿ ಆಫ್ ಆಯ್ತು ಅಲ್ಲಿ. ಓಕೆ, ನಮ್ಮ ಸಂಭಾಷಣೆ ಕೇಳಲಿಕ್ಕೆಲ್ಲ ಲೈಟ್ ಇಲ್ಲೇನಿಲ್ಲ ಅಲ್ಲಿ, ಅದು ಲೈಟ್ ಗ್ಯಾಸ್ ಲೈಟ್ನ ಥರ ಒಂದು ಬಾಂಬೆ ಲೈಟ್ ಇತ್ತು, ಅದನ್ನು ಹಿಡಿದು ನಾವು ಕೊನೆಯ ದೃಶ್ಯವನ್ನು ಮುಗಿಸಿಕೊಟ್ಟದ್ದು ನಮ್ಗೆ ನೆನಪಿದೆ. ಅಲ್ಲಿ ನರೇಂದ್ರ ಕೆರೆಗಾಡ್ರವರು ಕೊನೆಯ ಸೀನ್ನ ಮಾತುಗಳದು ಡೈರೆಕ್ಟ್ ಒಂದು ಸೇರಿದ ಒಂದು 500-600 ಜನಕ್ಕೆ ಮುಟ್ಟಬೇಕಾದ್ರೆ ಎಷ್ಟು ವಾಯ್ಸ್ ಬೇಕು ನೋಡಿ. ಅದು ಮೈಕ್ ಎಲ್ಲ ಏನಿರಲಿಲ್ಲ. ಅದೊಂದು ನಮ್ಮದು ವಿಶೇಷ ಅನುಭವ, ಅದು ನಮಗೆ ನೆನಪಿನಲ್ಲಿ ಇಡಬಹುದಾದಂಥ ಒಂದು ಅನುಭವ ಅದು ನಮ್ಮದು. ಓಕೆ ಓಕೆ, ಭಾಳ ಕಷ್ಟ ಆಗಿರ್ಬೋದು ಒಂದು ಹಂತಕ್ಕೆ. ಸ್ವಲ್ಪ ಅಂದರೆ ನಾವು ಯಾವುದೋ ಒಂದು ಸೆಟ್ ಆಗಿರ್ತೇವೆ, ಒಮ್ಮೆಲೆ ಚೇಂಜ್ ಒಪ್ಪಿಕೊಳ್ಬೇಕಾಗ್ತದೆ. ಸೊ ಅದು ಬಹಳ ಪ್ರಬುದ್ಧ ರಂಗ ಕಲಾವಿದರೆ ಇದ್ದರೆ ಮಾತ್ರ ಅಂಥದ್ದನ್ನೆಲ್ಲ ಬಹಳ ಸಕ್ರಿಯವಾಗಿ ನಡೆಸಲಿಕ್ಕೆ ಆಗ್ತದೆ ಅನ್ನುವಂಥದ್ದು. ಸರ್, ಈಗ ಬದಲಾಗಿದೆ ನಾಟಕ, ಬದಲಾಗಿದೆ, ನೀವು ಪರದೆ ನಾಟಕಗಳನ್ನು ಕೂಡ ಕಂಡವರು, ಈಗ ಶೂಟಿಂಗ್ ನಾಟಕಗಳನ್ನು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಒಂದು 2-3 ಘಟನೆಗಳು ಈಗೀಗ ನಾಟಕಗಳಲ್ಲಿ ಭಾಳ ದೊಡ್ಡ ಅಂಶ ಅಂತ ನಾನು ಪರಿಗಣಿಸ್ತೇನೆ. ಒಂದು ಲೈಟಿಂಗ್ ಇವತ್ತಿನ ನಾಟಕಗಳಲ್ಲಿ, ಮತ್ತೊಂದು ಪ್ರಯೋಗಗಳು ಸ್ಟೇಜ್ ಸೆಟ್ಟಿಂಗಲ್ಲಿ ಪ್ರಯೋಗಗಳಾಗಿರ್ಬೋದು, ಮತ್ತು ಒಂದು ಸಂಗೀತ, ಇದು 3 ಬಹಳ ಹೆಚ್ಚು ಬದಲಾವಣೆಗೆ ಹೋಗಿಕೊಂಡಿರುವಂಥದ್ದು ಅಂತ ನಾನು ಭಾವಿಸ್ತೇನೆ. ಸೊ ನಿಮ್ಮ ನಾಟಕ ಆಗಿರ್ಬೋದು, ಅದರಲ್ಲಿ ನೀವು ಹೇಗೆ ಇಂಥದ್ದೆಲ್ಲ ಆಲೋಚನೆಗಳನ್ನು ಮಾಡ್ತಾ ಬಂದ? ನಾವು 20 ವರ್ಷಗಳಿಂದ ನಾಟಕ ಟೀಮ್ ಸ್ಟಾರ್ಟ್ ಮಾಡುವಾಗ ಲೈಟಿಂಗ್ನಲ್ಲಿ ಮತ್ತು ಎಲ್ಲ ಈ ನೀವು ಹೇಳಿದ ಎಲ್ಲ ಸಬ್ಜೆಕ್ಟ್ಗಳಲ್ಲಿ ನಾವು ಅಷ್ಟು ಪರಿಪಕ್ವತೆಯನ್ನು ಸಾಧಿಸಿರಲಿಲ್ಲ. ಈಗ ಎಲ್ಲ ತಂಡಗಳಾಗಿ ಪರಿಪಕ್ವತೆಯನ್ನು ಸಾಧಿಸಿದೆ. ನಮ್ಮದೇ ತಂಡಕ್ಕೆ ಸಂಬಂಧಪಟ್ಟ ಕಾಂಟ್ರಾಕ್ಟ್ ಇರ್ತದೆ, ಲೈಟಿಂಗ್ನವರು, ಸೌಂಡ್ನವ್ರು ಕಾಂಟ್ರಾಕ್ಟ್ನವರು, ಅವರು ಬೇಕಾದಾಗ ಲೈಟಿಂಗನ್ನು ಮಾಡ್ತಾರೆ. ಯಾಕಂದರೆ ಸ್ಪಾಟ್ ಲೈಟ್ ಹಿಂದೆ ಎಲ್ಲ ಒಂದು ಲೈಟನ್ನು ಇದ್ದು ಅದು ತಿರುಗಿಸೋದು, ಕಲರ್ ಲೈಟ್ ಬೇರೆ ಬೇರೆ ಚೇಂಜ್ ಮಾಡೋದು, ಹೀರೋಯಿನ್ ಅಲ್ಲ ಈಗ ಅದೇ ಇದು ಕುಳಿತಲ್ಲಿದ್ದಲ್ಲೇ ಸ್ಪಾಟ್ಗಳನ್ನು ಅಡ್ಜಸ್ಟ್ ಮಾಡಿ ಅದು ನಮ್ಮ ಲೈಟಿಂಗ್ನವರಿಗೆ ತರಬೇತಿಯನ್ನು ನೀಡ್ತೇವೆ ಮತ್ತು ಪ್ರಾಕ್ಟೀಸ್ಗೆಲ್ಲ ಬರ್ತಾರೆ. ಮತ್ತು ಸೌಂಡ್ನ ಬಗ್ಗೆ, ಸೌಂಡು ಎಲ್ಲ ತಂಡಗಳಾಗಿ ಮ್ಯೂಸಿಕ್ ಈಗ ಲ್ಯಾಪ್ಟಾಪ್ ಬಳಸಿ, ನಮ್ಮಲ್ಲಿ ದಿನೇಶ್ ಅಂತ ಹೇಳಿದ್ದಾರೆ, ಒಂದು 7-8 ವರ್ಷಗಳಿಂದ ನಮ್ಮಲ್ಲಿದ್ದಾರೆ. ಹಿಂದೆ ಎಲ್ಲ ಕೀಬೋರ್ಡ್ ಬೇಕು, ಬಡಿಯೋದು ಎಲ್ಲ ಬೇಕಾಗ್ತದೆ, ತಬಲ ಬೇಕು, ಈಗ ಅದೇನಿಲ್ಲ, ಎಲ್ಲ ಲ್ಯಾಪ್ಟಾಪ್ಗಳಲ್ಲಿ ಕೈ ಬಳಸಿ ಅವರು ಆ ಪೀಸ್ಗಳನ್ನು ನಾಟಕ ಪ್ರಾಕ್ಟೀಸ್ ಸ್ಟಾರ್ಟ್ ಆಗುವಾಗಲೇ ತಯಾರು ಮಾಡಿದ್ದಾರೆ. ಎಂಟ್ರಿ ಮ್ಯೂಸಿಕ್ಗಳು, ಪದ್ಯದ ತುಂಡುಗಳು, ಮತ್ತು ನಾವು ರೆಕಾರ್ಡ್ ಮಾಡಿದ ಹಾಡುಗಳು ಎಲ್ಲವನ್ನು ಇದರಲ್ಲಿ ಬಿಡ್ತಾರೆ, ಲ್ಯಾಪ್ಟಾಪಲ್ಲಿ ಬಿಡ್ತಾರೆ. ಅದನ್ನು ಬಳಸಿಕೊಂಡು ಕಲಾವಿದರು ಅದಕ್ಕೆ ಜಸ್ಟ್ ಆಗಿ ಡೈಲಾಗ್ಗಳನ್ನು ಕೊಡ್ತಾರೆ. ಓಕೆ, ಟೆಕ್ನಾಲಜಿ ಅನ್ನುವಂಥದ್ದು ನಾಟಕದಲ್ಲಿ ಬಹಳಷ್ಟು ಇವತ್ತು ರಂಗಭೂಮಿಯಲ್ಲಿ ಬಂದಿದೆ, ಮತ್ತು ಈ ಟೆಕ್ನಾಲಜಿಯಿಂದಲೇ ನಾಟಕಗಳು ಹೆಚ್ಚು ಅಭಿವೃದ್ಧಿ ಆಗ್ತಾ ಇದೆ, ಮತ್ತು ಒಂದು ಹಂತಕ್ಕೆ ಜನ ಕೂಡ ಬಹಳಷ್ಟು ಮೆಚ್ಚಿಕೊಳ್ತಾ ಇದ್ದಾರೆ. ಪ್ರಬುದ್ಧ ರಂಗ ಕಲಾವಿದಗಳು, ತಂಡಗಳು, ಕಲಾವಿದರು ಇನ್ನೂ ಕೂಡ ತುಳು ರಂಗಭೂಮಿಯಲ್ಲಿ ಬಹಳಷ್ಟು ಸಕ್ರಿಯವಾಗಿದ್ದಾರೆ. ಈ ಬಗ್ಗೆ ಇನ್ನೂ ಮಾತಾಡಲಿಕ್ಕಿದೆ. ವಿಜಯ ಕಲಾವಿದರು ಕಿನ್ನಿಗೋಳಿ ಇವತ್ತು ಭಾರತದಾದ್ಯಂತ ತುಳು ಮಾತಾಡುವಂಥ ಎಲ್ಲರದ್ರ ನಡುವೆ ವಿಜಯ ಕಲಾವಿದರು ಕಿನ್ನಿಗೋಳಿ ತಂಡ ಬಹಳಷ್ಟು ಪ್ರಚಲಿತದಲ್ಲಿರುವಂಥದ್ದು. ಸೂಪರ್ ಹಿಟ್ ನಾಟಕಗಳನ್ನು ಅವರು ನೀಡಿದ್ದಾರೆ, ಆ ನಾಟಕಗಳು 300-350 ಪ್ರದರ್ಶನಗಳನ್ನು ಕಂಡದ್ದಿದೆ. ತುಳುನಾಡಿನಾದ್ಯಂತ ಜನಪ್ರಿಯವಾಗಿರುವಂಥ ಒಂದು ರಂಗಭೂಮಿ, ಒಂದು ಗ್ರಾಮೀಣ ಪ್ರದೇಶದಿಂದ ಬೆಳೆದು ಬಂದಂಥ ತಂಡ, ಆ ತಂಡವನ್ನು ಕಟ್ಟಿ ಬೆಳೆಸಿದಂಥ ಪರಿಶ್ರಮ ಬಹಳಷ್ಟು ಜನರಿದ್ದಾರೆ. ಸೊ ಇಲ್ಲಿ ಆಗಲೇ ನಾವು ಲೈಟಿಂಗ್, ಡೈರೆಕ್ಷನ್, ಬೇರೆ ಬೇರೆ ವಿಚಾರಗಳು ಬಂದಾಗ ಡೈರೆಕ್ಷನ್ ಒಂದು ನಾಟಕಕ್ಕೆ ಭಾಳ ಮುಖ್ಯ. ಸೊ ನಿಮ್ಮ ತಂಡದಲ್ಲಿ ಜಗದೀಶ್ ಶೆಟ್ಟಿ, ಕೆಂಚನಕೆರೆ ಅವರು ಬಹಳಷ್ಟು ಸುದೀರ್ಘ ಕಾಲಕ್ಕೆ ಕೆಲಸ ಮಾಡಿದರು. ಸೊ ಈ ಡೈರೆಕ್ಷನ್ ಪಾತ್ರ ಎಷ್ಟು ಮುಖ್ಯ ಆಗ್ತದೆ, ಮತ್ತು ನಿಮ್ಮಲ್ಲಿ ಯಾರೆಲ್ಲ ಈ ಥರದ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ ಅಂತ? ಈಗ ನಾವು 20 ವರ್ಷಗಳಿಂದ ನಾನೇ ಡೈರೆಕ್ಷನ್ ಸ್ಟಾರ್ಟ್ ಮಾಡಿದವು. ನಿಮ್ಮ ಅದು ಡೈರೆಕ್ಷನ್ ನಮ್ಮಂದರೆ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಡೈರೆಕ್ಷನ್ ಮಾಡಿದ್ರೆ ಕೇಳುವುದಿಲ್ಲ, ಅವು ಇದಾದ ಮಾರೆ ಅಂತ ಅಂದರೆ ಬೇರೆ ನಾಟಕ ಈಗ ಸ್ಟೇಜ್ ಮಲ್ಪ ಅಂತ ಹೇಳಿ ಅವರಿಗೆ ಒಂದು ಭಾವನೆಗಳಿರ್ತದೆ. ಆದರೆ ನಾವು ಪರ್ಟಿಕ್ಯುಲರ್ ಪ್ರತಿ
ಪ್ರತ್ಯೇಕ ಡೈರೆಕ್ಟರನ್ನು ಕರೆದದ್ದು ಜಗದೀಶ್ ಶೆಟ್ಟಿ ಕೆಂಚರ್. ಅವ್ರು ನಮಗೆ ಮುಂಬೈಯ ಮಾರ್ಗವನ್ನು ಕೂಡ ತೋರಿಸ್ತಾರೆ, ಮುಂಬೈಗೆ ಕರೆದುಕೊಂಡೋದವರು, ಅಲ್ಲಿ ನಾಟಕವನ್ನು ಅವರು ಮುಂಬೈಯಿಂದಲೇ ಬಂದವರು, ರಂಗಭೂಮಿ ಅಲ್ಲಿ ಮತ್ತು ಇಲ್ಲಿ ಎರಡರಲ್ಲೂ ಕೆಲಸ ಮಾಡಿದವರು, ಒಳ್ಳೆಯ ನಮಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಇತ್ತೀಚಿನ 2 ವರ್ಷಗಳಿಂದ ನಾವು ಬಾಸುಮ ಕೊಡುಗ ಅಂತ ಅವರನ್ನು ಕೂಡ ರಂಗ ತರಬೇತಿದಾರರು, ಒಳ್ಳೆಯ ಡೈರೆಕ್ಷನ್ ಕಳೆದ ವರ್ಷ ಕೊಟ್ಟಿದ್ದಾರೆ ಕಂಡೂರು ತಂಡೂರು ನಾಟಕಕ್ಕೆ. ಮತ್ತು ಈ ವರ್ಷ ನಾವು ತುಳುನಾಡ ರತ್ನ ದಿನೇಶ್ ಅತ್ತವರು ರಂಗಭೂಮಿಯಲ್ಲಿ ಒಂದು ಚಿರಪರಿಚಿತವಾದ ಹೆಸರು, ತುಂಬ ನಮಗೆ ಹೆಲ್ಪ್ ಮಾಡಿದ್ದಾರೆ. ಈ ಸಲ ಈ ಕೇರಿಗೋರಿ ಕೇಸರಿ ನಾಟಕಕ್ಕೆ ಡೈರೆಕ್ಷನ್ ಅವರಿದೆ. ಅವರ ಎಲ್ಲ ಈ ಹೇಳಿದ ಡೈರೆಕ್ಟರ್ಗಳು ಈ ತಂಡವನ್ನು ಸಜ್ಜುಗೊಳಿಸುವಲ್ಲಿ ಅವರ ಮಹತ್ತರವಾದಂಥ ಪಾತ್ರ ಹೊಂದಿದೆ. ಸೊ ಅಲ್ಲಿ ಇಡೀ ತಂಡದ ಪ್ಲಸ್ ಮೈನಸ್ಗಳೆಲ್ಲ ಅವ್ರಿಗೆ ಗೊತ್ತಿರಬೇಕಾಗ್ತದೆ, ಯಾವ ಆ್ಯಕ್ಟರ್ನ ಸ್ಟ್ರೆಂತ್ ಯಾವುದು, ವೀಕ್ನೆಸ್ ಯಾವುದು, ಯಾರನ್ನು ಹೇಗೆ ಬಳಸ್ಕೊಳ್ಬೇಕು, ಯಾವ ಪಾತ್ರಕ್ಕೆ ಯಾರು ಸರಿಯಾಗಿ ಶೂಟ್ ಆಗ್ತಾರೆ. ಸೊ ಇದು ಭಾಳಷ್ಟು ವಿಚಾರಗಳಿರ್ತದೆ. ಒಬ್ಬ ಡೈರೆಕ್ಟರ್ ಒಂದು ನಾಟಕ ಯಶಸ್ವಿಯ ಹಿಂದೆ ಡೈರೆಕ್ಟರ್ ಎಷ್ಟು ಪಾತ್ರ ಅನ್ನುವಂಥದ್ದು ಭಾಳ ಮುಖ್ಯ ಆಗ್ತದೆ. ಅವ್ರು ಎಷ್ಟು ಅದನ್ನು ಸಕ್ರಿಯವಾಗಿ ತೊಡಗಿಸ್ಕೊಳ್ತಾರ, ಎಷ್ಟು ಪ್ರತಿಭೆಯನ್ನು ಹೊರತೆಗಿಲಿಕ್ಕೆ ಅವರಿಂದ ಸಾಧ್ಯ ಆಗ್ತದೆ, ಅದು ಹೆಲ್ಪ್ ಆಗ್ತಾ ಹೋಗ್ತದೆ. ಸೊ ಈ 20 ವರ್ಷದಲ್ಲಿ ಭಾಳಷ್ಟು ಯುವಕರು ಬಂದಿದ್ದಾರೆ ನಿಮ್ಮ ತಂಡಕ್ಕೆ, ಯುವತಿಯರು ಬಂದಿದ್ದಾರೆ. ಈ ಕಲಾವಿದರನ್ನು ಬೆಳೆಸುವಂಥದ್ರಲ್ಲಿ ವಿಜಯ ಕಲಾವಿದರ ತಂಡದ ಪಾತ್ರ ಏನು? ಈಗಾಗಲೇ ನಾನು ಹೇಳಿದೆ, 20 ವರ್ಷಗಳಿಂದ ಇದ್ದವರು 3-4 ಮಂದಿ ಈಗಾಗಲೇ, ನರೇಂದ್ರ ಇರ್ಬೋದು, ಸುಧಾಕರ್ ಸಾಲಿಯನ್, ಸೀತಾರಾಮ್, ಹರೀಶ್, ಇವರೆಲ್ಲ 20 ವರ್ಷಗಳ ನಮ್ಮ ತಂಡದಲ್ಲಿ. ಇತ್ತೀಚೆಗೆ ಬಂದ ಒಂದು 5-6 ವರ್ಷಗಳಿಂದ ನಮ್ಮ ತಂಡದಲ್ಲಿ ಒಳ್ಳೊಳ್ಳೆ ಕಲಾವಿದರು. ನಾನು ಈಗ ಲೆಕ್ಕದತ್ತಿ ಬೊಕ್ಕ ನಾಟಕ ಹೇಳಿದೆ, ಭೈರಸ್ ಭಾಸ್ಕರ್ ಹೇಳಿದೆ, ಹಿಂದಿನ ಕಲಾವಿದರುಗಳ ಬಗ್ಗೆ ಹೇಳಿದೆ. ಈಗಾಗಲೇ ಭಗವಾನ್ ಇರ್ಬೋದು, ಚಿತ್ರಲೇಖ ಇರ್ಬೋದು, ರಕ್ಷಿತ ಇರ್ಬೋದು, ಭಾಸ್ಕರ್, ನಿತೀಶ್, ಹರಿಪ್ರಸಾದ್, ಮತ್ತು ಸತೀಶ್ ಶಿರ್ವ, ಮತ್ತು ಭಗವಾನ್ ಮತ್ತು ಚಿತ್ರರವರ ಪುತ್ರಿ ನಮ್ಮ ಸಣ್ಣ ಹುಡುಗಿ, ಅವಳು ಒಳ್ಳೆಯ ಪಾತ್ರ ಬಿಲೆಕಟ್ರ ನಾಟಕದ ಒಳ್ಳೆಯ ಪಾತ್ರವನ್ನು ಕೂಡ ಮಾಡಿದ್ದಾಳೆ. ಇಂಥ ಕಲಾವಿದರು ತುಂಬ ಮಂದಿ ಈಗಲೂ ಕೂಡ ನಮ್ಮಲ್ಲಿ ಕೆಲಸವನ್ನು ಮಾಡ್ತಾರೆ ಮತ್ತು ನಾಟಕಕ್ಕೆ ಜೀವ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮತ್ತು ಯುಗಪುರುಷದ ಭುವನಾಭಿರಾಮ್ ಉಡುಪರು ನಮ್ಮ ಗೌರವಾಧ್ಯಕ್ಷರು, ನಮ್ಮ ತಂಡ ಸಂಚಾಲಕರು ಸಾಯಿನಾಥ್ ಮಾಸ್ಟರ್, ಅವರು ಕೂಡ ಹಿಂದೆ ಕಲಾವಿದರಾಗಿದ್ದಾರೆ, ಸಾಯಿನಾಥ್ ಶೆಟ್ಟಿ ಅವರು ಮಾಸ್ಟರು. ಮತ್ತು ಮುಂಬೈ ಸಂಚಾಲಕರು ನಮ್ಮ ತಂಡದಲ್ಲಿ ಪ್ರಮುಖ ಪಾತ್ರವಾಗಿದ್ದಾರೆ. ಮುಂಬೈಗೆ ಕರ್ಕೊಂಡೋಗಿ ನಮ್ಮನ್ನು ಒಂದು 7-10 ದಿವಸ ನೋಡುವವರು 12 ವರ್ಷಗಳ ನೋಡ್ತಾ ಇದ್ದಾರೆ. ಈ ವರ್ಷ ಕೂಡ ನಾವು ಜನವರಿಯಲ್ಲಿ ಬಾಂಬೆಗೆ ಹೋಗ್ತಾ ಇದ್ದೇವೆ. ಆ ಅಭಿಯಾನಕ್ಕೆಲ್ಲ ಪೂರಕವಾದಂಥ ಸಹಾಯಗಳನ್ನು ಮಾಡುವಂಥ ಕಲಾವಿದರಿದ್ದಾರೆ. ಉದಯ ಕುಮಾರ್ ಹಳೆಯಂಗಡಿ ನಮ್ಮ ಕಲಾವಿದರು, ಅವರು ಒಳ್ಳೆ ಅಂದರೆ ಪ್ರಾಕ್ಟೀಸಿಗೆ ಒಂದು ಪರ್ಫೆಕ್ಟ್ ಟೈಮಲ್ಲಿ ಬರತಕ್ಕಂಥ ಎಲ್ಲ ಕಲಾವಿದರು. 2 ತಿಂಗಳಂತೂ ಪ್ರಾಕ್ಟೀಸ್ ಇದೆ ತರಬೇತಿ ಸಂದರ್ಭದಲ್ಲಿ. ಮತ್ತು ನಾಟಕ ಶೋ ಕೊಡುವಾಗ ನಾವು ಕೂಡ ಸಂಭಾವನೆ ಏನೇನು ಸಾಲದವರದು, ಅವರ ಪ್ರತಿಭೆಯನ್ನು ಕೊಡುವ ಸಂಭಾವನೆ ಏನೇನು ಸಾಲ, ಅದು ಕೂಡ ಒಂದು ನಮ್ಮ ತಮ್ಮನ್ನು ಉತ್ತಮವಾಗಿ ತೊಡಸ್ಕೊಂಡಿದೆ. ಕಲಾಗೆ ಒಂದು ಸೇವೆಯನ್ನು ಸಲ್ಲಿಸುವಂಥದ್ದು ಭಾವನೆ, ಯಾವಾಗ ಆ ಭಾವನೆ ಬರ್ತದೆ ಖಂಡಿತವಾಗಿ ಆ ತಂಡ ಬೆಳೀತದೆ ಅನ್ನುವಂಥದ್ದು ಅದು ವಿಜಯ ಕಲಾವಿದರ ಭಾಳ ಸಾಬೀತಾಗಿದೆ. ಭಾಳಷ್ಟು ಕಲಾವಿದರನ್ನು ಅವರು ಕೂಡ ಈ ಕಲಾ ಸೇವೆಗೆ ನೀಡಿದ್ದಾರೆ. ಇಲ್ಲಿ ಈ ತುಳು ರಂಗಭೂಮಿಯ ವಿಚಾರವನ್ನು ಒಂದಿಷ್ಟು, ಯಾಕಂದರೆ ಅದು ಭಾಳಷ್ಟು ವರ್ಷಗಳಿಂದ ನೀವು ರಂಗಭೂಮಿಯಲ್ಲಿ ತೊಡಗಿಸಿಕೊಂಡಿರೋದ್ರಿಂದ ಸಿನಿಮಾಗಳು ಬಂತು, ತುಳು ಸಿನಿಮಾಗಳು ಬಂತು, ಒಂದು ಹಂತಕ್ಕೆ ಸಿನಿಮಾಗಳ ಮೆರೆದಾಟ ಇದೆ ತುಳು ಸಿನಿಮಾಗಳದ್ದು. ನಾಟಕಕ್ಕೆ ಏನಾದರೂ ಸಮಸ್ಯೆ ಇದೆ ಅಂತ ಅನ್ನಿಸ್ತಾ ಇದೆಯಾ ಒಂದು ಇತ್ತೀಚಿನ 1-5 ವರ್ಷಗಳಿಂದ? ಇರಲಿಲ್ಲ, ಕಳೆದ ಒಂದು 2-3 ವರ್ಷಗಳಲ್ಲಿ ನಮ್ಮದು ಇಂಥದ್ದು ಈ ಸಣ್ಣ ಹಾಸ್ಯ ಕಾನ್ಸೆಪ್ಟ್ಗಳು ಸ್ವಲ್ಪ ಹೊಡೆತ ನೀಡ್ತದೆ ಅನ್ನುವಂಥ ಒಂದು ಹೆದರಿಕೆ ಇತ್ತು. ಆದರೆ ಜನ ಅದು ಹಾಸ್ಯಕ್ಕೆ ಅದನ್ನು ಅಷ್ಟಕ್ಕೆ ಬಿಟ್ಟಿದ್ದಾರೆ. ಮತ್ತು ಇಲ್ಲಿಂದ ನಾಟಕದಿಂದ ಸಿನಿಮಾಕ್ಕೆ ಹೋದವರು ತುಂಬ ಮಂದಿದ್ದಾರೆ, ಆದರೆ ನಾಟಕವನ್ನು ಬಿಡಲಿಲ್ಲ. ಉದಾಹರಣೆಗೆ ಅರವಿಂದ್ ಬೋಳಾರ್ ನೋಡಿ, ಒಳ್ಳೆ ಫೇಮಸ್ ಆರ್ಟಿಸ್ಟ್, ತಂಡದಲ್ಲಿದ್ದಾರೆ, ಅವರು ನಾಟಕವನ್ನು ಬಿಡುವುದಿಲ್ಲ. ದೇವದಾಸ್ ಕಾಪಿಗಾಡು ದೊಡ್ಡ ಪ್ರೊಡ್ಯೂಸರ್ ಆದರೂ ಡೈರೆಕ್ಟರ್ ಆದರೂ ಎಲ್ಲ ಆದರೂ, ಆದರೆ ನಾಟಕವನ್ನು ಅವರು ಎಲ್ಲೂ ಕೂಡ ಬಿಟ್ಟುಕೊಟ್ಟಿಲ್ಲ. ರಂಗಭೂಮಿ ಅವರದ್ದು ಜೀವಾಳ ಅನ್ನೋದನ್ನು ಈಗಲೂ ಕೂಡ ಹೇಳ್ತಾರೆ. ಆದ್ದರಿಂದ ನಾಟಕಕ್ಕೆ ಧಕ್ಕೆ ಬರಲಿಲ್ಲ. ನಮ್ಮ ಕಲಾವಿದರು ಕೂಡ ಸಿನಿಮಾಕ್ಕೆ ಹೋಗುವ ದೊಡ್ಡ ಆಸೆಯಲ್ಲಿ ಕೂಡ ಇಲ್ಲ. ಆದರೆ ಅವ್ರಿಗೆ ಏನಾದರೂ ಅವಕಾಶ ಕೊಟ್ಟರೆ ಬಳಸ್ತಾರೆ, ಮಾಡಿದ್ದಾರೆ. ನರೇಂದ್ರ ಕೆರೆಕಾಡು, ಸುಧಾಕರ್ ಸಾಲೆಂಡ್ ಅವರು, ಹರಿ ಅವರು, ಎಲ್ಲ ಸತೀಶ್ ಅವರು ಎಲ್ಲ ಮಾಡಿದ್ದಾರೆ ಫಿಲ್ಮಲ್ಲಿ. ಆದರೆ ನಾಟಕ ಅವರಿಗೆ ಖುಷಿ ಕೊಟ್ಟಂತ ವಿಚಾರ, ನಾಟಕವೇ ಬೇರೆ ಸಿನಿಮಾವೇ ಬೇರೆ. ಸೊ ನಾಟಕ ಅನ್ನುವಂಥ ಒಂದು ಮನೋರಂಜನಾ ಮಾಧ್ಯಮ, ಅದು ಮನೋರಂಜನಾ ಮಾಧ್ಯಮವಾಗಿ ಉಳಿಯುತ್ತದೆ. ಸೊ ಸಂದೇಶಗಳ ವಿಚಾರ ಆಗ ನಾವು ಮಾತಾಡ್ತಿರುವಾಗ, ಈ ನಾಟಕ ಬದಲಾವಣೆಗೆ ಏನಾದರೂ ನಮಗೆ ಹೆಲ್ಪ್ ಮಾಡಬಹುದಾ ಜನರಿಗೆ? ನಾಟಕ ನೋಡಿ ಜನ ಬದಲಾಗುವುದು, ನಾಟಕಗಳನ್ನು ನೋಡುವಾಗ ನನಗೆ ಕೂಡ ಹಿಂದೆ ಮಂಗಳೂರಿನ ನಾಟಕಗಳನ್ನು ನೋಡುವಾಗ ಅದರ ಕಥೆಗಳನ್ನು ನೋಡುವಾಗ ಅದು ನಮ್ಮ ಮನೆಯದ ಕಥೆ ಅಂತ ಹೇಳಿ ಭಾಷೆ ಆಗ್ತದೆ. ಅದರಲ್ಲಿ ಮೆಸೇಜ್ಗಳು ಇದೆ. ಅದು ಹೋಗುವಾಗ ಜನ ಯಾರಾದರೂ ಹೇಳ್ತಾರೆ, ಒಂದು ಹೆಂಗಲ್ಲಿಲ್ಲ ಅಲ್ಪ ಲಾತಿನಿ ಇಂಚೇರ ಅಂತ ಹೇಳಿ, ಘಟನೆಗಳು ಅವರ ಮನೆಯ ಪಕ್ಕದಲ್ಲಾಗಿರ್ಬೋದು, ಅವನ ಮನೆಯಲ್ಲಿ ಆಗಿರ್ಬೋದು ಎನ್ನುವುದು ಕೂಡ ಅನಿಸ್ತದೆ. ಮೆಸೇಜ್ಗಳು ಇದ್ದೇ ಇದೆ ನಮ್ಮ ಎಲ್ಲ ನಾಟಕಗಳಲ್ಲಿ 100ಕ್ಕೆ 100. ಬಿಲೆಕಟ್ರ ಒಂದು ನಾಟಕದಲ್ಲಿ ಒಂದು ಯಕ್ಷಗಾನದ ಸಂದೇಶವನ್ನು ಕೊಟ್ಟಿದ್ದೇವೆ. ಲೆಕ್ಕದತ್ತಿ ಬುಕ್ಕ ನಾಟಕದಲ್ಲಿ ಕುಟುಂಬದ ಸ್ಟೋರಿ, ತೂಪಿನಾರಾಬಿನ ನಾಟಕದಲ್ಲಿ ಸರಕಾರಿ ಶಾಲೆ ಮತ್ತು ಕನ್ನಡ ಮಾಧ್ಯಮ ಶಾಲೆ ಮತ್ತು ಇಂಗ್ಲಿಷ್ ಮಾಧ್ಯಮ ಶಾಲೆಗಳ ಬಗ್ಗೆ ಕೊಟ್ಟಿದ್ದೇವೆ. ಕಂಡೊಡ್ರಿ ದಂಡೊರಿ ರೈತ ಮತ್ತು ಯೋಧನ ಬಗ್ಗೆ, ಈಗ ಕೇರಿಗುರಿ ಕೇಸರಿಯಲ್ಲಿ ನಮ್ಮ ಸಂಘಟನೆಗಳ ಬಗ್ಗೆ ಮತ್ತು ಜನರು ಸಂಘಟನೆಗಳನ್ನು ದೂರುವ ಬಗ್ಗೆ ಮತ್ತು ಹೊಗಳುವ ಬಗ್ಗೆ, ಜಾಗೃತಿಯ ಬಗ್ಗೆ, ಧರ್ಮದ ಬಗ್ಗೆ ಕೊಟ್ಟಿದ್ದೇವೆ. ಸೊ ಪ್ರತಿಯೊಂದು ನಾಟಕದ ಸಂದೇಶಗಳು ಜನರನ್ನು ಮುಟ್ಟುತ್ತದೆ, ಅದು ಕೆಲಸ ಮಾಡಿಯೇ ಮಾಡ್ತದೆ, ಪಾಸಿಟಿವ್ ಆಗಿ ಅವರಲ್ಲಿ ಭಾಳಷ್ಟು ಭಾವನೆಗಳನ್ನು ತಂದೆ ತರುತ್ತದೆ ಅನ್ನುವಂಥದ್ದು. ಇಲ್ಲಿ ಈ ತುಳು ನಾಟಕಗಳಲ್ಲಿ
ಈಗಾಗಲೇ ಬೇರೆ ಬೇರೆ ನಾಟಕ ತಂಡಗಳು ಬಂದಿದೆ, ಬೆಳೆದಿದೆ, ಹೊಸ ಹೊಸ ತಂಡಗಳು ಬರ್ತಾ ಇದೆ. ಸೊ ಈ ತಂಡಗಳನ್ನು ಕಟ್ಟಿಕೊಳ್ಳುವವರಿಗೆ ಒಂದು ನಿಮ್ಮ ಕಡೆಯಿಂದ ಒಂದು ಮಾತನ್ನು ಹೇಳುವುದಾದರೆ, ಯಾಕಂತೇಳಿದ್ರೆ ಒಂದು ತಂಡವನ್ನು ಕಟ್ಟೋದು ಸುಲಭ, ನಾವು ಕೂಡ ಒಂದು ಟೀಮ್ ಮಾಡುವ ಅಂತ ಹೇಳಿದವರು ಎಷ್ಟೋ ಜನ ಬಂದಿದ್ದಾರೆ, ಎಷ್ಟೋ ಟೀಮ್ಗಳು ಹುಟ್ಟಿದೆ ಮತ್ತು ಟೀಮ್ಗಳು ಅವರು ನಿಲ್ಲಿಸಿ ಹೋಗಿಬಿಟ್ಟಿದ್ದಾರೆ. ಸೊ ಒಂದು ಟೀಮನ್ನು ಕಟ್ಟಿ ಬೆಳೆಸುವುದಾದರೆ ಒಂದು ಊರಿನಲ್ಲಿ ಅಥವಾ ಹೀಗೆ ಹೇಗೆ ಮಾಡಬಹುದು ಅನ್ನುವಂಥದ್ದು. ಇದು ಪ್ರೊಫೆಷನ್ ತಂಡ ಕಟ್ಟಲಿಕ್ಕೆ ಕಷ್ಟ ಅಂತ ಹೇಳಿದಲ್ಲ, ಆರ್ಟಿಸ್ಟ್ಗಳು ಸಿಗ್ತಾರೆ ಈಗ ತುಂಬ ಕಾನ್ಸೆಪ್ಟ್ಗಳ, ಹಾಸ್ಯ ಕಾನ್ಸೆಪ್ಟ್ಗಳು ಮತ್ತೆ ಸ್ಕಿಟ್ಗಳೆಲ್ಲ ಮಾಡೋರಾಗಲ್ಲ. ಆದರೆ ಅವರು ಆರ್ಟಿಸ್ಟ್ಗಳು ನಿಲ್ಲುವುದಿಲ್ಲ, ನಾವು ಅವರ ಜೊತೆ ಹೇಗೆ ವ್ಯವಹರಿಸ್ತೇವೆ, ಬಾಂಧವ್ಯದ ನಮ್ಮದು ಕುಟುಂಬದಾಗಿದ್ದರೆ ಮಾತ್ರ ನಾವು ಅವರಿಗೆ ರೆಸ್ಪೆಕ್ಟ್ ಕೊಡಬೇಕು. ಕಲಾವಿದರಿಗೆ ಯಾವ ಕಲಾವಿದ ಆ ಇಂಜಿನ ಮಾರಿ ಪುಟ್ಟು ಹಾಗೆ ಇರಲಿಲ್ಲ, ನಮಗೆ ಅವರು ರೆಸ್ಪೆಕ್ಟ್ ಕೊಡುವ ಹಾಗೆ ನಾವು ಅವರನ್ನು ಇಟ್ಟುಕೊಂಡ್ರೆ ಒಂದು ತಂಡ ನಿಲ್ಲಿಗೆ ಸಾಧ್ಯ. 20 ವರ್ಷ ನಾವು ಮಾಡಿದ್ದು ಅದನ್ನೇ. ನಮ್ಮ ಟೀಮಿಂದ ಹೋದವರು ಕೂಡ ಈಗಲೂ ಕೂಡ ನಮ್ಮಲ್ಲಿ ಅಷ್ಟು ಬಾಂಧವ್ಯದ ಇದ್ದಾರೆ, ಬೇರೆ ಬೇರೆ ಟೀಮ್ಗೆ ಹೋದವರು, ಬೇರೆ ಟೀಮ್ ಕಟ್ಟಿದವರು. ನಾವು ಅವರ ನಡುವೆ ಇಟ್ಟಂತ ನಮ್ಮ ಸಂಬಂಧ, ನಮ್ಮದು ಕಮ್ಯುನಿಕೇಶನ್, ಪ್ರೀತಿ ಮತ್ತು ವಿಶ್ವಾಸ, ಒಂದಿಷ್ಟು ಮನಸ್ತಾಪಗಳು ಖಂಡಿತವಾಗಿ ಬಂದೇ ಬರ್ತದೆ, ಡಿಫರೆನ್ಸ್ ಆಫ್ ಒಪಿನಿಯನ್ ಬಂದೇ ಬರ್ತದೆ. ಆದರೆ ನಾವು ಅದನ್ನು ಹೇಗೆ ಟೀಮ್ ಆಗಿ ಎದುರಿಸ್ತೇವೆ ಅನ್ನುವಂಥದ್ದು ಬಹಳ ಮುಖ್ಯ ಆಗ್ತದೆ ಯಾವತ್ತಿಗೂ ಕೂಡ. ಶರತ್ ಶೆಟ್ಟಿ ಅವರಿಗೆ ಬಹಳಷ್ಟು ಗೌರವಗಳು ಸಂದಿದೆ. ಅವರ ಕಲಾ ಸೇವೆಯನ್ನು ಗುರುತಿಸಿ, ಅವರ ತಂಡವನ್ನು ಗುರುತಿಸಿ, ಅವರ ಸಾಧನೆಯನ್ನು ಗುರುತಿಸಿ 2005 ಅವರಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂತು. ಬಹಳಷ್ಟು ಸಂಘ ಸಂಸ್ಥೆಗಳು, ಬಹಳಷ್ಟು ಕ್ಷೇತ್ರಗಳು ಅವರನ್ನು ಕರೆದು ಗುರುತಿಸಿ ಗೌರವಿಸಿದ್ದಿದ್ದೆಲ್ಲ ಇದೆ. ಸೊ ಇಲ್ಲಿನವರೆಗಿನ ನಿಮ್ಮ ಜೀವನ ರಂಗಭೂಮಿಯಲ್ಲಿ ಹೇಗೆ ತೃಪ್ತಿ ಕೊಟ್ಟಿದ? 100% ತೃಪ್ತಿ ಕೊಟ್ಟಿದೆ. ನಾನು ನಿಜವಾಗಿ ಎಣಿಸಲಿಲ್ಲ ಇಂಥ ಒಂದು ತಂಡವನ್ನು ಕಟ್ತೇನೆ, ಈ ತಂಡ ಇಷ್ಟು ಉಳಿಯುತ್ತದೆ ಅಂತೇಳಿ. ಇದರೆಲ್ಲ ಶ್ರೇಯಸ್ಸು ನಮ್ಮ ಕಲಾವಿದರಿಗೆ, ಮತ್ತು ನಾನು ಈಗಾಗಲೇ ಉಡುಪರ ಹೆಸರಲ್ಲೇ ಹೇಳಿದೆ, ನಮ್ಮ ಯುಗಪುರುಷದಲ್ಲಿ ನಾವು ಪ್ರಾಕ್ಟೀಸ್ ಮಾಡೋದು 3-2 ಅಲ್ಲಿ ಎಲ್ಲ ಸೌಕರ್ಯಗಳನ್ನು ಒದಗಿಸ್ತಾರೆ. ಅಲ್ಲಿ ಅವರು ನಮ್ಮ ಈ 2 ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬರುವುದಕ್ಕೂ ಕಾರಣ ಅವರೇ. ನನಗೆ ಬಂದಂತ ನಾನು ಹೇಳಿಕೊಳ್ಳಿಲ್ಲ, ನಮ್ಮ ತಂಡಕ್ಕೆ ಬಂದಂತ ಪ್ರಶಸ್ತಿ ಅದು. ನಮ್ಮ ತಂಡದ ಕಲಾವಿದರಿಗೆ ನಾವು ಎಲ್ಲಿಯಾದರೂ ಕೂಡ ಒಂದೇ ಮನೆಯವರು, ನಾವು ಕಲಾವಿದರೊಟ್ಟಿಗೆ ಮಲಗುವುದು, ನಾನು ಬೇರೆ ರೂಮ್ ಮಾಡಿ ಬಾಂಬೆಗೆ ಹೋದರೆ ಬೇರೆ ರೂಮಲ್ಲಿ ಮಲಗುವುದಿಲ್ಲ, ಅವರೊಟ್ಟಿಗೆ ಅವರ ನಡುವೆ ಮಲಗುವ, ಅವರೊಟ್ಟಿಗೆ ಊಟ ಮಾಡುವ, ಅವರೊಟ್ಟಿಗೆ ಎಂಜಾಯ್ ಮಾಡಿ, ನನಗೆ ಎಂಜಾಯ್ಮೆಂಟ್ ತೃಪ್ತಿ ರಂಗಭೂಮಿ ತೃಪ್ತಿ ಕೊಟ್ಟಿದೆ, ತುಂಬ ತೃಪ್ತಿ ಕೊಟ್ಟಿದೆ. ಓಕೆ, ಸೊ ಬಹಳಷ್ಟು ತೃಪ್ತಿ ಇದೆ ನನ್ನ ಜೀವನದಲ್ಲಿ, ನಾನು ಮಾಡಿರುವಂಥ ಕೆಲಸದಲ್ಲಿ, ನನ್ನ ತಂಡದಲ್ಲಿ, ನನ್ನ ಕಲಾವಿದರು ಎಲ್ಲ ಶ್ರೇಯಸ್ ಅವರಿಗೆ ಸಲ್ಲಬೇಕು. ಮತ್ತು ನಮ್ಮ ತಂಡಕ್ಕೆ ದೊಡ್ಡ ಪೋಷಕರಿದ್ದಾರೆ, ಮನಸ್ಸು ವಿಶಾಲವಾಗಿರುವಂಥ ಪೋಷಕರಿದ್ದಾರೆ, ಆರ್ಥಿಕವಾಗಿ ಸಹಾಯ ಮಾಡುವವರು ಜೊತೆಗೆ ಜೊತೆಗೇನೆ ನಮ್ಮ ಜೊತೆಗೆ ತಂಡವನ್ನು ನಿಂತು ಬೆನ್ನು ತಟ್ಟಿ ಪ್ರೋತ್ಸಾಹಿಸುವಂಥ ಭಾಳ ದೊಡ್ಡ ತಂಡ ಇದೆ. ಅವರಿಂದಾಗಿ ನಾನು ಈ ಹಂತಕ್ಕೆ ಬಂದಿದ್ದೇನೆ, ಒಂದು ಹಂತಕ್ಕೆ ನನಗೆ ಸಿಕ್ಕಿರೋ ಗೌರವ ಎಲ್ಲ ಕೂಡ ಅವರಿಗೂ ಹೊರ ಹೋಗಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಮತ್ತೆ ಒಂದು ಪಾತ್ರ ಇದೆ, ಅದು ತುಳುನಾಡನ್ನು ಬಿಟ್ಟು ಹೊರಗಿರುವಂಥ ತುಳುನಾಡಿಗರವ್ರದ್ದು, ಮುಂಬೈ ಆಗಿರ್ಬೋದು, ಸೂರತ್ ಆಗಿರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ. ಸೊ ಅವರಿಗೆ ಊರಿನ ಬಗ್ಗೆ ಒಂದು ಅಟ್ಯಾಚ್ಮೆಂಟ್ ಇರ್ತದೆ, ಆ ಊರಿನಲ್ಲಿ ಆಗುವಂಥ ನಾಟಕಗಳನ್ನು ಬಾಲ್ಯದಲ್ಲಿ ನೋಡಿರ್ತಾರೆ, ಆ ತಂಡಗಳನ್ನು ನಮ್ಮಲ್ಲಿ ಕರೆಸ್ಕೊಳ್ಬೇಕು, ನಾವು ಅವರ ನಾಟಕಗಳನ್ನು ನಮ್ಮೂರಲ್ಲಿ ನೋಡಬೇಕು ಅನ್ನುವಂಥದ್ದು ಒಂದು ಆಸೆಗಳಿರ್ತದೆ. ಸೊ ಹೊರಗಡೆ ಹೋದಾಗ, ಕರ್ನಾಟಕ ಬಿಟ್ಟು, ಅಂದರೆ ಉಡುಪಿ ಮಂಗಳೂರಿನ ಈ ಒಂದು ವ್ಯಾಪ್ತಿ ಬಿಟ್ಟು ಹೊರಗಡೆ ಹೋದಾಗ, ಕಾಸರಗೋಡಲ್ಲಿ ಕೂಡ ಭಾಳಷ್ಟು ಪ್ರದರ್ಶನಗಳನ್ನು ಕೊಟ್ಟಿದ್ದೀರಿ, ಹೇಗೆ ನಿಮಗೆ ಪ್ರೋತ್ಸಾಹ ಸಿಕ್ಕಿದೆ, ಹೇಗೆ ಜನಬೆಂಬಲ ಸಿಕ್ಕಿದೆ? ಅವರಿಗೆ ಬಾಂಬೆಗೆ ಹೋದಾಗ, ಬರೋಡಾ, ಗುಜರಾತ್, ಸೂರತ್ಗಳಿಗೆ ಹೋದಾಗ ನಮ್ಮನ್ನು ಸ್ವೀಕರಿಸುವ ರೀತಿ ವಿಭಿನ್ನ. ಅಂದರೆ ಊರಿನವರು ಬಂದ್ರೆ ಅಂತೇಳಿ ಅಷ್ಟು ಅವರಿಗೆ ಖುಷಿಯಾಗ್ತದೆ. ಮತ್ತು ನಾಟಕ ಪ್ರದರ್ಶನ ಕೊಡುವಾಗ ನಾಟಕದ ಪ್ರತಿ ಸೀನ್ ಮತ್ತು ಪ್ರತಿ ಸಂಭಾಷಣೆಗಳಿಗೆ ಅವರು ಕೊಡುವಷ್ಟು ರೆಸ್ಪಾನ್ಸ್ ನಮ್ಮಲ್ಲಿ ಊರಿನಲ್ಲಿ ಕೊಡುವುದಿಲ್ಲ. ಓಕೆ, ನಮ್ಮ ಕೃಷಿಯ ಬಗ್ಗೆ ಕಂಡುಡರಿ ದಂಡುಡರಿ, ನಾವು ಕೃಷಿ ಮತ್ತು ಕೃಷಿಕ ಮತ್ತು ಯೋಧನ ಬಗ್ಗೆ ನಾವು ಅಲ್ಲಿ ನಾಟಕ ಕೊಟ್ಟೆವು. ಅಲ್ಲಿ ಹಾಸ್ಯದ ಬಗ್ಗೆ ಅವರು ಅಷ್ಟು ತಲೆಕೆಡಿಸಿಕೊಳ್ಳಿಲ್ಲ. ಅಲ್ಲಿ ಕೊಡುವ ನಾವು ಈ ಯೋಧನ ಬಗ್ಗೆ ಮತ್ತು ಕೃಷಿಯ ಬಗ್ಗೆ ಕೊಟ್ಟ ಡೈಲಾಗ್ಗಳಿಗೆ ಎದ್ದು ನಿಂತು ಚಪ್ಪಾಳೆ ಕೊಟ್ಟಿದ್ದಾರೆ. ಯಾಕಂದರೆ ಅಷ್ಟು ಅವರಿಗೆ ಈ ಕೃಷಿಯ ಬಗ್ಗೆ ಭಾವನೆಗಳೇ. ನಮ್ಮಲ್ಲಿದ್ದವರು ಕೃಷಿ ಅಂದರೆ ನಾವು ಇಲ್ಲಿ ನಾವೆಲ್ಲಿದ್ದೇವೆ, ಅಲ್ಲಿ ನಮ್ಮ ಭೂಮಿ ಹೋಗ್ತದೆ, ಜಾಗ ಹೋಗ್ತದೆ ಅಂತ ಹೇಳಿ ಅಂತ ಡೈಲಾಗ್ಗಳನ್ನು ಕೊಡುವಾಗ, ಮತ್ತು ದೇಶದ ಬಗ್ಗೆ ನಾವು ದೇಶಭಕ್ತಿಯ ವಿಚಾರಗಳ ಬಗ್ಗೆ ಡೈಲಾಗ್ ಕೊಡೋ, ಎದ್ದು ನಿಂತು ಚಪ್ಪಾಳೆ ಕೊಟ್ಟವರಿದ್ದರು. ಅಷ್ಟು 2.5-2.75 ಗಂಟೆ ಒಂದೇ ಒಂದು ಪಿಂಡ್ರ ಸೈಲೆನ್ಸ್ ಎಲ್ಲ ಡೈಲಾಗ್ ಕೇಳ್ತಾರೆ. ಸೊ ಪ್ರತಿ ಒಂದು ಹಂತದಲ್ಲೂ ಕೂಡ ಅವರ ಸಪೋರ್ಟ್ ಖಂಡಿತವಾಗಿ ಇದ್ದೇ ಇರ್ತದೆ, ಬಳಸ್ತಾರೆ, ನಡೆಸ್ತಾರೆ. ಈಗ ವಿಜಯ ಕಲಾವಿದರು ಕಿನ್ನಿಗೋಳಿ ತಂಡಕ್ಕೆ ಇನ್ನು ಮುಂದಿನ ಆಲೋಚನೆಗಳು, ಕಲ್ಪನೆಗಳು ಎಲ್ಲ ಏನಿದೆ, ಹೊಸ ತಂಡ ನಾಟಕಗಳ ಬಗ್ಗೆ ಕಲ್ಪನೆಗಳು ಏನೆಲ್ಲ ಆಲೋಚನೆ ಮಾಡ್ಕೊಂಡಿದ್ದೀರಿ? ನಮ್ದೀಗ 20th ನಾವು ಈ ವರ್ಷ ಒಂದು ವಿಭಿನ್ನವಾಗಿ ನವೆಂಬರ್ ಡಿಸೆಂಬರಲ್ಲಿ 20th ವರ್ಷಾಚರಣೆಯನ್ನು ಮಾಡಿ ದಶಮಾನೋತ್ಸವವನ್ನು ವಿಭಿನ್ನವಾಗಿ ನಾವು ಆಚರಿಸಿದ್ದೇವೆ. ಹಿಂದೆ ಯುಗಪುರುಷದಲ್ಲಿ 10 ಬೇರೆ ಬೇರೆ ತಂಡಗಳ ನಾಟಕ, ನಮ್ಮ ತಂಡದ ನಾಟಕ ಒಂದು ಕೂಡ ಇಡಲಿಲ್ಲ. ಮಂಗಳೂರು ಮತ್ತು ದಕ್ಷಿಣ ಕನ್ನಡ, ಕಾಸರಗೋಡು ಜಿಲ್ಲೆಗಳ ಎಲ್ಲ ತಂಡಗಳ ನಾಟಕಗಳನ್ನು ನಾವು ಪ್ರದರ್ಶನ ವ್ಯವಸ್ಥೆಯನ್ನು ಮಾಡಿದ್ದೇವೆ ಮತ್ತು ಕಲಾವಿದರನ್ನು ಗೌರವಿಸಿದ್ದೇವೆ. ಮುಂದಿನ ದಿನಗಳಲ್ಲಿ 20th ವರ್ಷಾಚರಣೆಯಲ್ಲಿ ಕೂಡ ಐತಾರಡದ ಐತಾರ ಅಂತೇಳಿ ಒಂದು ದಿವಾರದ ಕಾರ್ಯಕ್ರಮ, ಅದರಲ್ಲಿ ನಮ್ಮ ನಾಟಕಗಳು ಹೆಚ್ಚಾಗಿದೆ. ಅದನ್ನು ಅಭಿನಯಿಸಿ ಪ್ರದರ್ಶಿಸಿ ಕಲಾವಿದರುಗಳನ್ನು ಗೌರವಿಸಿ ಕಲಾ ಪೋಷಕರನ್ನು ಗೌರವಿಸುವಂಥ ವ್ಯವಸ್ಥೆ, ಮತ್ತು ನಮ್ಮ ಈ ವಿಜಯ ಕಲಾವಿದರ ಸಂಸ್ಥೆ ನೆನಪಿಡಬೇಕಾದಂಥ ವಿಚಾರಗಳನ್ನು ನಾವು ಮಾಡಲಿಕ್ಕಿದ್ದೆ. ಬೇರೆ ಬೇರೆ ತಂಡದ ಕಲಾವಿದರುಗಳನ್ನು
ಗೌರವಿಸುವಂತ ಕಾರ್ಯಕ್ರಮ, ಅವರನ್ನು ಗುರುತಿಸುವಂತ ಕಾರ್ಯಕ್ರಮ ಮಾಡ್ಲಿಕ್ಕಿದೆ. ಓಕೆ, ಆ ಒಂದು ಆಲೋಚನೆ ಈಗಾಗಲೇ ಡಿಸೆಂಬರ್ ಅಲ್ಲಿ ಅದಕ್ಕೆ ಚಾಲನೆ ಸಿಗ್ಲಿಕ್ಕಿದೆ. ಒಂದು 20ನೇ ವರ್ಷದ ಸಂಭ್ರಮ ಆಚರಣೆಯನ್ನು ಮಾಡ್ಲಿಕ್ಕಿದ್ದಾರೆ ಮತ್ತು ವರ್ಷಕ್ಕೊಂದು ನಾಟಕವನ್ನು ಕೊಡುವಂತ ಒಂದು ಒಳ್ಳೆಯ ಕಲ್ಪನೆಯನ್ನ ಇಟ್ಕೊಂಡಿದ್ದಾರೆ. ಈಗಾಗಲೇ ನಾಟಕಗಳೆಲ್ಲವೂ ಬಹಳಷ್ಟು ಪ್ರಸಿದ್ಧಿಯಾಗಿದೆ. ಸರ್, ಇಲ್ಲಿ ಒಬ್ಬ ನಾಟಕದ ಹಿಂದೆ ಹೋಗುವವನಿಗೆ ಮನೆಯಲ್ಲಿ ಹೆಚ್ಚು ಮರ್ಯಾದೆ ಸಿಗೋದಿಲ್ಲ ಕೆಲವೊಂದು ಕಡೆಗಳಲ್ಲಿ, ಯಾಕಂದ್ರೆ ಮನೆ ಬಿಟ್ಟು ದೂರ ಇರಬೇಕಾಗ್ತದೆ, ರಾತ್ರಿ ಹೊರಗಿರಬೇಕಾಗ್ತದೆ. ಇದು ಬಹಳ ಕಷ್ಟದ ವಿಚಾರ ಒಂದು ಫ್ಯಾಮಿಲಿ ಅಂತ ಎಂದ್ಕೊಂಡಾಗ. ಸೊ ಇಲ್ಲಿ ನಿಮಗೆ ಅದು ಬಾಲ್ಯದಿಂದಲೇ ಆಗಿರ್ಬೋದು, ಫ್ಯಾಮಿಲಿಯ ಸಪೋರ್ಟ್ ಹೇಗಿದೆ ಮತ್ತು ಈಗ ನಿಮ್ಮ ಕುಟುಂಬ? ಹೌದು, ನಾನು ಮೊದಲು ಈಗಾಗಲೇ ನಾನು 30 ವರ್ಷಗಳ ಹಿಂದೆ ನಾಟಕಕ್ಕೆ ಬರುವಾಗ ನಮ್ಮ ಶಾಲಾ ಜೀವನಗಳಲ್ಲಿ ನಾಟಕ ಹೋಗಲಿಕ್ಕೆ ಪರ್ಮಿಷನ್ ಇರಲಿಲ್ಲ. ಅಂದರೆ ಅಮ್ಮ ಕೂಡ ಅಕ್ಕ ಮತ್ತು ಅಮ್ಮ ಇದ್ದರು, ಅಣ್ಣ ಎಲ್ಲ ಇದ್ದರು, ನಾನು ತಪ್ಪಿಸಿಕೊಂಡು ಹೋಗ್ತಾ ಇದ್ದವ ನಾಟಕಕ್ಕೆ ಎಲ್ಲ ನೋಡಲಿಕ್ಕೆ, ನಾಟಕ ರೋಲ್ ಮಾಡಲಿಕ್ಕೆ ಎಲ್ಲ. ಬಳಿಕ ನಾವು ನಾಟಕದಲ್ಲಿ ನಮ್ಮ ಮಾಸ್ಟರ್ಗಳೆಲ್ಲ ಸಪೋರ್ಟ್ ಮಾಡಿದ್ರು, ಅಮ್ಮನಿಗೆ ಕೊಡುತ್ತೆ ಮನೆಯವ್ರಿಗೆ ಕೊಡ್ತಾ ಸಪೋರ್ಟ್ ಮಾಡಿದರು. ಆ ಬಳಿಕ ನಾವು ಹಿಂದೆ ನನ್ನ ಅಣ್ಣ ಕೂಡ ಕಲಾವಿದ, ಯೋಗ ಸಂಘದಲ್ಲಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದ, ಸಪೋರ್ಟ್ ಮಾಡಿದ, ಅಕ್ಕ ಸಪೋರ್ಟ್ ಮಾಡಿದರು. ಆ ಬಳಿಕ ಈಗ ಮದುವೆಯಾದ ಪತ್ನಿ ಟೀಚರ್ ಅವರು ದೈಹಿಕ ಶಿಕ್ಷಕಿ, ಹಾಗಾಗಿ ಅವಳದ್ದು ಕೂಡ ಸಪೋರ್ಟ್ ಇದೆ, ಎಲ್ಲಿ ಕೂಡ ಅಬ್ಜೆಕ್ಷನ್ ಇದೆ ನಮ್ಮದು. ಅಂದರೆ ನಾವು ರಾತ್ರಿ ಹೋದವರು ಬೇರೆ ವ್ಯಸನಗಳಿಗೆ ಬಲಿಯಾಗಲಿ ಇಷ್ಟವರೆಗೆ. ಆದ್ದರಿಂದ ನಮ್ಮ ತಂಡದ ಬಗ್ಗೆ ಕೂಡ ಒಳ್ಳೆಯ ಹೆಸರು ಇರುವುದರಿಂದ, ರಿಗಾರ್ಡ್ಸ್ ಇರೋದರಿಂದ, ಮತ್ತು ಅಣ್ಣ ಅಕ್ಕ ಭಾವ ಎಲ್ಲರೂ ಕೂಡ ನಮ್ಮ ಫ್ಯಾಮಿಲಿ ಸಪೋರ್ಟ್ ಇದೆ, ನಮ್ಮ ಎಲ್ಲ ಊರವರು ಕೂಡ ಸಪೋರ್ಟ್ ಇದ್ದಾರೆ. ನಾವು ಅಂದರೆ ನಮ್ಮ ನಾಟಕ ಸಕ್ಸಸ್ ಆದರೆ ನಮ್ಮ ಕಿನ್ನಿಗೆ ಹೋಳಿ ಬರಿಸೋದು ಎಲ್ಲರಿಗೂ ಕೂಡ ಒಂದು ಅದು ದೊಡ್ಡ ಹಿರಿಮೆ ಅದು. ಓಕೆ, ಸೊ ಒಂದು ಪ್ರಶ್ನೆ, ಇದು ಕೊನೆಯ ಪ್ರಶ್ನೆ, ಬಹುತೇಕ ಕೊನೆಯ ಪ್ರಶ್ನೆ. ಈಗಾಗಲೇ ತುಂಬ ಹೆಸರುಗಳನ್ನು ನೀವು ಹೇಳಿದರೆ, ಒಬ್ಬ ಆ್ಯಕ್ಟರ್ ಆಗಿ ಶರತ್ ಶೆಟ್ಟಿಯವರನ್ನು ನೋಡೋದಾದರೆ, ಅಥವಾ ಒಬ್ಬ ಸಂಘಟಕನಾಗಿ ಒಂದು ತಂಡದ ಅಧ್ಯಕ್ಷನಾಗಿ ಶರತ್ ಶೆಟ್ಟಿಯವರನ್ನು ನೋಡೋದಾದರೆ, ಇದರ ಹಿಂದೆ ಭಾಳಷ್ಟು ಜನರ ಪರಿಶ್ರಮ ಇರುತ್ತದೆ. ಸೊ ನಿಮಗೆ ಸ್ಫೂರ್ತಿ ಒಂದು ಹಂತಕ್ಕೆ ಯಾರು ಸರ್, ಈ ಕಲಾವಿದ ಆಗಿ ಬೆಳೀಲಿಕ್ಕೆ? ನಾನೊಬ್ಬ ನಾಟಕದಲ್ಲಿ ನಾನೊಂದು ತಂಡ ಕಟ್ಟಬೇಕು ಅಂತ ಒಂದು ಸ್ಫೂರ್ತಿ ಹೆಸರು ನೆನಪು ಮಾಡ್ಕೊಳ್ಳೋದು? ಅದೇ ನಮ್ಮ ಮನೆಯವರೇ, ಅಣ್ಣ ಮತ್ತು ಅಲ್ಲಿ ಅಕ್ಕ ಎಲ್ಲ ಸಪೋರ್ಟ್ ಮಾಡಿದ್ದಾರೆ, ಗುರುಗಳ ಸಪೋರ್ಟ್, ಸುರೇಂದ್ರ ಶೆಟ್ಟಿ ಅವರನ್ನು, ದಿವಂಗತ ಸುರೇಂದ್ರ ಶೆಟ್ಟಿಯವ್ರು ನೆನಪು ಮಾಡಿಕೊಳ್ಳೋದು. ಅವರು ಕೂಡ ಖಂಡಿತವಾಗಿ ಭಾಳಷ್ಟು ಬೆಲೆ ಕೊಟ್ಟು ಅವರನ್ನು ಮುನ್ನಡೆಸಿದ್ದಾರೆ ಮತ್ತು ಬೆಳೆಸಿದ್ದಾರೆ. ಆ ಒಂದು ತಂಡ ಅದು ನೆನಪಿಟ್ಕೊಂಡಿದ್ದಾರೆ ಅವರು, ಅದಕ್ಕೊಂದು ಗೌರವ ಕೊಟ್ಟಿದ್ದಾರೆ ಮತ್ತು ಆ ತಂಡವನ್ನು ಬೆಳೆಸ್ತಾ ಬಂದಿದ್ದಾರೆ. ಸೊ ಶರತ್ ಶೆಟ್ಟರೆ, ನಾಟಕ ಒಂದು ಭಾಗ, ಅದರೊಟ್ಟಿಗೆ ಯಕ್ಷಗಾನದಲ್ಲಿ ಪಾತ್ರಗಳನ್ನು ಮಾಡ್ತೀರಿ, ಅದರ ಜೊತೆಗೆ ಬೇರೆ ಬೇರೆ ಒಂದಿಷ್ಟು ಹವ್ಯಾಸಗಳು ಖಂಡಿತವಾಗಿ ಇರ್ಬೋದು. ನಾಟಕ ಹೊರತಾಗಿ ಶರತ್ ಶೆಟ್ಟಿ ಅವರನ್ನು ನೋಡೋದಾದ್ರೆ ಏನು? ಒಂದು ಯಕ್ಷಗಾನದಲ್ಲಿ ಸಣ್ಣ ಸಣ್ಣ ಪಾತ್ರಗಳನ್ನು ಮಾಡಿದ ಅನುಭವ ಇದೆ, ಮತ್ತು ತಾಳಮದಲ್ಲಿ ಕೂಡ ಸಣ್ಣ ಸಣ್ಣ ಪಾತ್ರಕ್ಕೆ ನೀವು ಯಕ್ಷಲಹರಿಯ ನಮಗೆ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಮತ್ತು ನಾನು ಈಗಾಗಲೇ ತಿಳಿಸಿದಂತೆ ಒಂದು ಶಿಕ್ಷಕರಾಗಬೇಕಂತ ಒಂದು ಆಸೆ ಇತ್ತು, ಅದಾಗಲಿಲ್ಲ. ನಾನು MSLS ಕಾಲೇಜಿನಲ್ಲಿ BA ಪದವಿಯನ್ನು ಮುಗಿಸ್ತವ, ವಿವಿಧ ಸಂಘ ಸಂಸ್ಥೆಗಳನ್ನು ತೊಡಗಿದ್ದೆ, ರೋಟರಿ ಕ್ಲಬ್ ಕಿನ್ನಿಗಳಲ್ಲಿ ಅಧ್ಯಕ್ಷನಾಗಿದ್ದೆ, ಹಿಂದೆ ಈಗ ಹಾಲೋತ್ಪಾದಕರ ಸಹಕಾರ ಸಂಘದಲ್ಲಿ ಅಧ್ಯಕ್ಷನಾಗಿದ್ದೇನೆ, ಪಾಂಪೆ ಕಾಲೇಜಿನ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿದ್ದೆ, ಮುಣಕೂರು ಕಾಲೇಜ್ ಹಳೆ ವಿದ್ಯಾರ್ಥಿ ಸಂಘದ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡಿದ್ದೇನೆ. ಮತ್ತು ಸದಾ 24/7 ಸಮಾಜ ಸೇವೆ ಕೂಡ ತಯಾರಾಗಿದ್ದೇನೆ. ಅಂದರೆ ರೋಟರಿ ಮೂಮೆಂಟ್ ಬಂದವನು ಎಲ್ಲ ಜನರಿಗೆ ಹೆಲ್ಪ್ ಮಾಡಬೇಕಂತ ನಾನು ಆಸೆ ಉಂಟು ಅಷ್ಟೇ. ನನ್ನ ವೈಯಕ್ತಿಕ ಇದಲ್ಲ, ಜನರಿಗೆ ಏನಾದರೂ ಲಾಭ ಆಗಬೇಕಾದ್ರಿಂದ ಅಷ್ಟೇ. ಓಕೆ ಓಕೆ ಓಕೆ. ಸೊ ಇದು ಇವತ್ತು ನಾವು ಶರತ್ ಶೆಟ್ಟಿ ಅವರ ಜೊತೆಗೆ ಮಾತನಾಡಿದ್ದು, ಅವರ ಜೀವನದ ಅನುಭವಗಳನ್ನು ನಾವು ತಿಳ್ಕೊಂಡದ್ದು. ಅವರು ಭಾಳಷ್ಟು ವಿಚಾರಗಳನ್ನು ಮುಕ್ತವಾಗಿ ನಮ್ಮ ಜೊತೆಗೆ ಹೇಳಿಕೊಂಡ್ರು. ಒಂದು ತಂಡವನ್ನು ಬೆಳೆಸುವುದರ ಹಿಂದೆ ಆ ತಂಡದ ಎಷ್ಟು ಪರಿಶ್ರಮ ಇರ್ತದೆ, ಅದನ್ನು ಹೇಗೆ ಅವರು ಕಟ್ಟಿ ಬೆಳೆಸ್ತಾ ಬಂದರು, ಒಂದು ಒಳ್ಳೆಯ ನಾಟಕವನ್ನು ಹೇಗೆ ಆಯ್ದುಕೊಳ್ಬೇಕು, ಒಬ್ಬ ನಿರ್ದೇಶಕ ಒಂದು ತಂಡದಲ್ಲಿ ಎಷ್ಟು ಬದಲಾವಣೆಗಳನ್ನು ತರಲಿಕ್ಕೆ ಸಾಧ್ಯ ಇದೆ, ಕಲಾವಿದರಿಗೆ ನಾವು ಗೌರವವನ್ನು ಕೊಟ್ಟಾಗ ಕಲಾವಿದರು ನಮ್ಮನ್ನು ಹೇಗೆ ಬೆಳೆಸ್ತಾ ಹೋಗ್ತಾರೆ, ನಮ್ಮ ತಂಡಕ್ಕಾಗಿ ಹೇಗೆ ದುಡಿತಾ ಹೋಗ್ತಾರೆ. ದುಡ್ಡಿನ ಮಾತುಕತೆ ಖಂಡಿತವಾಗಿ ಅಲ್ಲಿ ಬರೋದಿಲ್ಲ, ಆದರೆ ಕಲಾವಿದರಿಗೆ ನಾವು ಕೊಡಬೇಕಂತ ಗೌರವ, ಮತ್ತು ವಿಶೇಷವಾಗಿ ಒಂದು ಶಿಸ್ತಲ್ಲಿ ತಂಡವನ್ನು ಕಟ್ಟಬೇಕು ಅನ್ನುವಂಥದ್ದು. ನಾವು ರಾತ್ರಿ ಪ್ರದರ್ಶನಗಳಿಗೆ ಹೋದರೆ ಯಾವುದೇ ವ್ಯಸನಗಳಿಲ್ಲ ನಮಗೆ, ಪ್ರದರ್ಶನ ಮುಗಿಸಿಕೊಂಡು ನಾವು ನೇರವಾಗಿ ಮನೆಗೆ ಬರುವವರು. ನಮ್ಮ ತಂಡ ಅನ್ನುವಂಥದ್ದು ಶಿಸ್ತಿನಿಂದ ಕಟ್ಕೊಂಡಂಥದ್ದು. ಮತ್ತು ವಿಶೇಷವಾಗಿ ಅವರು ಹೇಳಿದ್ದು, ಉಳಿದ ತಂಡಗಳಿಗಿಂತ ನಾವು ಭಿನ್ನವಾಗಿರುವಂಥದ್ದು ನಾವು ಕೊಡುವಂಥ ಸಂದೇಶಗಳಿಂದ. ನಮ್ಮ ನಾಟಕ ಸಂದೇಶಗಳಿಗೆ ಹೆಸರುವಾಸಿಯಾದದ್ದು. ಒಂದು ನಾಟಕವನ್ನು ಬರೀ ಒಂದು ಹಾಸ್ಯದ ವಸ್ತುವಾಗಿ ನೋಡದೆ, ಆ ನಾಟಕದ ಮುಖಾಂತರವಾಗಿ ಸಾಮಾಜಿಕ ಬದಲಾವಣೆಗೆ ನಾವು ಏನೆಲ್ಲ ಸಹಕರಿಸ್ಬೋದು, ಅದರಿಂದ ನಮ್ಮ ನಾಟಕದಿಂದ ಜನರಿಗೆ ಏನು ಒಳ್ಳೆಯ ಸಂದೇಶ ಕೊಡ್ಬೋದು, ಹೀಗೆ ಭಾಳಷ್ಟು ವಿಚಾರಗಳನ್ನು ಬಹಳ ಮುಕ್ತವಾಗಿ ಆಪ್ತವಾಗಿ ನಮ್ಮ ಜೊತೆಗೆ ಹಂಚಿಕೊಂಡರು. ಇವತ್ತಿನ ಅತಿಥಿ ವೇದಿಕೆಯಲ್ಲಿ ನಮ್ಮ ಜೊತೆಗೆ ಭಾಗವಹಿಸಿ ತಮ್ಮ ರಂಗಭೂಮಿಯ ದಿನಗಳನ್ನು ನೆನಪು ಮಾಡಿಕೊಂಡದಕ್ಕಾಗಿ ನಾನು ಶರತ್ ಶೆಟ್ಟಿ ಸಂಕಲಕರಿ ಅವರಿಗೆ ಪ್ರೀತಿಯಿಂದ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಮ್ಮ ಜೊತೆಗೆ ಅತಿಥಿ ವೇದಿಕೆಯಲ್ಲಿ ಶರತ್ ಶೆಟ್ಟರ ಜೊತೆಗೆ ಅವರ ರಂಗಭೂಮಿಯ ದಿನಗಳನ್ನು ನೆನಪು ಮಾಡಿಕೊಳ್ಳುವಂಥ ಒಂದು ವಿಶೇಷ ಅವಕಾಶ ಸಿಕ್ಕಿತ್ತು. ಒಂದು ತಂಡವನ್ನು ಕಟ್ಟಿ ಬೆಳೆಸ್ತಾ, ತಂಡವನ್ನು ಯಶಸ್ವಿಯಾಗಿ ಮುನ್ನಡೆಸ್ತಾ, ಹಲವಾರು ಜನರನ್ನು ರಂಗಭೂಮಿಯ ಕಡೆಗೆ ಆಕರ್ಷಿಸುವಂತೆ ಮಾಡಿದಂಥ ಬಹಳ ದೊಡ್ಡ ವ್ಯಕ್ತಿತ್ವ, ಮೇರು ವ್ಯಕ್ತಿತ್ವ ಶರತ್ ಶೆಟ್ಟಿ ಅವರದು. ಇದೇ ರೀತಿ ಅತಿಥಿ ವೇದಿಕೆಯಲ್ಲಿ ಮತ್ತೋರ್ವ ಅತಿಥಿ ಜೊತೆಗೆ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೇನೆ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ 24/7.